ಹಾಗೆ ಈ ಬೈಬಲ್ ವರ್ಕ್ಶಾಪ್ ಅಲ್ವಾ, ಅದು ಕಂಟಿನ್ಯೂ ಆಗಿ ನಡೀತಾ ಇದೆ. ಏನಕ್ಕೋಸ್ಕರ ಬೈಬಲ್ ವರ್ಕ್ಶಾಪ್ ಇರೋದು? ನಾವು ಕಲೀಲಿಕ್ಕೆ ಬಂದಿದ್ದೀವಿ, ಕಲಿಯಲಿಕ್ಕೆ ಅಲ್ವಾ. ನಾವೆಲ್ಲರೂ ಬೈ ಸ್ಟೂಡೆಂಟ್ಸ್, ನಾವು ಕಲಿಬೇಕು, ನಾವು ಇನ್ನೂ ಹೆಚ್ಚಾಗಿ ಕಲಿಬೇಕು. ನಾವು ದೇವ್ರ ವಾಕ್ಯನ ಕೇಳೋದು ಮಾತ್ರವಲ್ಲ, ದೇವ್ರ ವಾಕ್ಯವನ್ನ ಹೇಳೋದು ಕೂಡ ಕಲಿಬೇಕು. ಅದಕ್ಕೆ ಅಂತ ಒಂದು ಟ್ರೈನಿಂಗ್ ಬೇಕಲ್ವಾ ಎಲ್ರಿಗೂ? ಅದಕ್ಕೆ ಏನ್ ಮಾಡಿದ್ರೆ, ನಮ್ಗೆ ಈ ರೀತಿಯಾದಂತ ಒಂದು ಅವಕಾಶವನ್ನ ಕೊಟ್ಟಿದ್ರು ನೋಡ್ರಿ. ಯಾವ ಒಂದು ಅವಕಾಶ ನೋಡಿ, ಝೂಮ್ ಅಲ್ಲಿ ಇದ್ರು ಕೂಡ ನಾವೆಲ್ಲ ನಮ್ ನಮ್ ಮನೇಲಿ ಕುತ್ಕೊಂಡಿದ್ದು ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿದ್ರು ಕೂಡ ಅದ ಅಡ್ಡಿ ಇದೆ, ತಡೆ ಇದೆ ಅಲ್ವಾ. ಆದ್ರಿಂದ ಏನೇ ಆದ್ರೂ ಸುವಾರ್ತೆ ಸೇವನೆ ನಾವು ತರುವಂತ ಒಂದು ಒಂದು ದೊಡ್ಡ ಒಂದು ಕೆಲಸ ನಮ್ಮ ಕೈಯಲ್ಲಿ ಕೊಡಕ್ಪಟ್ಟಿದೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಸಾರೋದಕ್ಕೋಸ್ಕರ ದೇವರು ಈ ರೀತಿಯಾದಂತ ಒಂದು ಅವಕಾಶಗಳನ್ನ ನಮ್ಗೆ ಕೊಡ್ತಾ ಇದ್ರೆ ಚಾಗ್ ನೋಡ್ಬೇಕಾದ್ರೆ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನ ಮಾತಾಡೋಕೆ ನಮ್ಮ ಪ್ರೀತಿಯ ಸಹೋದರ ಇದ್ದಾರೆ, ನಮ್ಮ ಎಲ್ಲಪ್ಪ ಬ್ರದರ್. ಇವತ್ತು ಅವರು ಮಾತಾಡುವಂತ ಸಬ್ಜೆಕ್ಟ್ ಏನಪ್ಪಾ ಅಂತ ನೋಡಿದ್ರೆ, ಸುಗ್ಗಿಗಳು, ಮೂರು ಸುಗ್ಗಿಗಳು ಅನ್ನುವಂತ ಸಬ್ಜೆಕ್ಟ್ ನ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಎಲ್ಲಪ್ಪ ಬ್ರದರ್ ಇವತ್ತು ನಮಗೋಸ್ಕರ ಮಾತಾಡ್ತಾರೆ. ಎಲ್ಲಪ್ಪ ಬ್ರದರ್. ಹಾ ಬ್ರದರ್, ಥ್ಯಾಂಕ್ ಯು ಬ್ರದರ್, ಮಾತಾಡಿ ಬ್ರದರ್. ಓಕೆ ಬ್ರದರ್. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ನಾಮದಿಂದಲೂ ಯೇಸು ಕ್ರಿಸ್ತನ ಪ್ರೀತಿಯಿಂದಲೂ ನಿಮ್ಮನ್ನೆಲ್ಲನೂ ವಂದಿಸ್ತೀನಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತು ಇವತ್ತಿನ ಪಾಠ ಹಂಚ್ಕೊಳ್ಳೋಕೆ ನಿಮ್ಮ ಮಧ್ಯದಲ್ಲಿ ಅವಕಾಶ ಮಾಡಿಕೊಟ್ಟಂತ ಸಹೋದರಿಗೋಸ್ಕರ ಸಹ ವಂದನೆ ಸಲ್ಲಿಸುತ್ತಾ, ಸಹೋದರರೇ, ಇವತ್ತು ನಾನು ನಮ್ಗೆ ಕೊಟ್ಟಂತ ಪಾಠ ಮೂರು ಸುಗ್ಗಿಗಳು. ಈ ಬೈಬಲ್ನಲ್ಲಿ ಕೊಟ್ಟಿದೆ ಮೂರು ಸುಗ್ಗಿಗಳು. ಪ್ರೀತಿಯ ಸಹೋದರ ಸಹೋದರಿ, ನಾನು ಸ್ವಲ್ಪ ಅದನ್ನ ಸರಿಯಾಗಿ ಇದು ಮಾಡೋಕ್ಕಲ್ಲ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ. ವಾಕ್ಯ ಓದುವಾಗ ಒಂದು ವಾಕ್ಯವನ್ನು ಓದ್ಕೊಂಡು ನಾವು ಶುರು ಅಂದ್ರೆ, ಮೂರು ಸುಗ್ಗಿಗಳು, ಮೂರು ಸುಗ್ಗಿಗಳು ಅಂದ್ರೆ ಯಾವ್ದು ಅಂದ್ರೆ, ಒಂದು ಒಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆ 13:39. ಯಾರಾದ್ರೂ ಒಬ್ರು ಓದ್ಬೇಕಂತ ಕೇಳ್ಕೊಂಡು. 13:39 ವಾಕ್ಯ. ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಸುಗ್ಗಿ ಅಂದ್ರೆ ಯುಗದ ಸಮಾಪ್ತಿ, ಸುಗ್ಗಿ ಅಂದ್ರೆ ಒಂದು ಅದು ಯುಗದ ಸಮಾಪ್ತಿಯಲ್ಲಿ ಆಗುವಂತದ್ದು. ಅದು ಮೂರು ಸುಗ್ಗಿ ಬಗ್ಗೆ ಬೈಬಲ್ ಅಲ್ಲಿ ಕೊಟ್ಟಿದೆ. ಸುಗ್ಗಿ ಅಂದ್ರೆ ಏನಪ್ಪಾ ಅಂದ್ರೆ ಅದು ಬಿತ್ತನೆ ಆಗ್ಬೇಕು, ಮತ್ತೆ ಅದು ಕೊಯ್ಲಿಕ್ಕೆ ಬರ್ಬೇಕು. ಅದು ಯುಗದಲ್ಲಿ ಸುಗ್ಗಿ ಅಂದ್ರೆ ಯುಗದ ಅಂತ್ಯದಲ್ಲಿ ಆಗುವಂತದ್ದು ಒಂದು ಸುಗ್ಗಿ. ಅದೇ ಅಂದ್ರೆ ಒಂದು ಮೂರು ಯುಗಗಳು ಇದೆ, ಮೂರು ಯುಗಗಳ ಮೂರು ಕಾಲಗಳು ಅಂದ್ರೆ ಏನು, ಒಂದು ಯಹೂದ್ಯರ ಕಾಲ ಇತ್ತು, ಒಂದು ಈಗ ನಾವಿರೋದು ಯಾವ್ದ ಕಾಲ ಅಂದ್ರೆ ಸುವಾರ್ತೆ ಕಾಲ, ಆಮೇಲೆ ಮೂರನೇ ಸುಗ್ಗಿ ಅಂದ್ರೆ ದೇವರ ರಾಜ್ಯದಲ್ಲಿ ನಡೆಯುವಂತ ಸುಗ್ಗಿ. ಈ ಮೂರು ಸುಗ್ಗಿಗಳ ಬಗ್ಗೆ ನಾವು ಇವತ್ತು ಬೈಬಲ್ನಲ್ಲಿ ಕೊಟ್ಟಿದ್ದೆ, ಅದನ್ನ ತಿಳ್ಕೊಳಕ್ಕೆ ಹೋಗೋಣ. ಪ್ರೀತಿಯ ಸಹೋದರ ಸಹೋದರರೇ, ಮೊದಲನೇ ಸುಗ್ಗಿ ಎಲ್ಲಿ ನಡೀತಪ್ಪ ಅಂದ್ರೆ ಇಸ್ರೇಲ್ ರಾಜ್ಯದಲ್ಲಿ ನಡೀತು. ಅದು ಎಲ್ಲಿ ಅಂದ್ರೆ ಯಹೂದ್ಯರ ಮಧ್ಯದಲ್ಲಿ. ನಾವಿರೋದು ಯಾವ ಯುಗ ಅಂದ್ರೆ ಇದು ಸುವಾರ್ತೆ ಯುಗದಲ್ಲಿ, ನಾವು ನಮ್ಮ ಇದರಲ್ಲೆಲ್ಲ ಮೊದಲು ನಡೆದಂತ ಸುಗ್ಗಿ ಯಹೂದ್ಯರ ಕಾಲದಲ್ಲಿ ಸುಗ್ಗಿ ನಡೀತು. ಅಲ್ಲಿ ನಮ್ಮ ಯೇಸು ಸ್ವಾಮಿ ಬಂದು ಸುಗ್ಗಿ ಮಾಡಿದ್ರು. ಒಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆ 3:12. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಹಾರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಅವ್ರು ಏನ್ ಮಾಡಿದಾರ ಅಂದ್ರೆ, ಸ್ನಾನಿಕನಾದ ಇದು ಯೋಹಾನು ಹೇಳೋ ಮಾತು, ಆತನ ಕೈಯಲ್ಲಿ ಏನಿದೆ ಅಂತ ಮರವನ್ನು ಹಿಡಿದಂತ. ಮರವನ್ನು ಅಂದ್ರೆ ಏನ, ಮರದಿಂದ ಒಂದು ಸ್ತ್ರೀ ಯಾವ ತರ ಅದನ್ನ ಗೋಧಿಯನ್ನು ತೂರಿ ಹಸನ ಮಾಡಿ ಗೋಧಿಯನ್ನ ಮತ್ತು ಕಾಳನ್ನು ಯಾವ ತರ ಬೇರೆ ಬೇರೆ ಮಾಡ್ತಾರ, ಅದೇ ತರ ನಮ್ಮ ಯೇಸು ಸ್ವಾಮಿಯು ಕೈಯಲ್ಲಿ ಏನ್ ಹಿಡ್ಕೊಂಡಿದ್ರು ಅಂತ ಮರವನ್ನು ಹಿಡ್ಕೊಂಡು ಸುಗ್ಗಿ ಆ ಯೋಧ್ಯರ ಕಾಲದಲ್ಲಿ ಸುಗ್ಗಿ ಮಾಡಿದಂತ ದುಃಖಿ ನಮ್ಮ ನಾನಕನಾದ ಯೋಹಾನನು ಹೇಳುವ ಮಾತು. ಒಂದು ವಾಕ್ಯವನ್ನು ಓದನ. ಮತ್ತಾಯನ ಬರೆದ ಸುವಾರ್ತೆ 3:7-9. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ,
ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ಇಲ್ಲಿ ಸ್ನಾನಿಕನಾದ ಯೋಹಾನ ಏನಂತಾನಂದ್ರ, ಒಬ್ಬನು ಬಂದಿದ್ದಾನೆ, ನನ್ನ ಅವನ ಹಿಂದೆ ನನ್ನ ಹಿಂದೆ ಬಂದಿದ್ದಾನೆ, ಅವರು ಮನಸಾಂತರವನ್ನ ಹೊಂದಿರಿ. ಅದನ್ನ ಇನ್ನೊಂದು ಸಲ ಓದಿ ಯೋಳನೇ ವಾಕ್ಯ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ಸಾಕು. ಅದೇ ಸ್ನಾನಿಕನಾದ ಯೋಹಾನನ್ನು ಹೇಳೋ ಮಾತು ಯಾರಿಗೆ ಅಂದ್ರೆ ಇಸ್ರೇಲ್ ಜನರಿಗೆ. ಈಗ ನಮ್ಮ ಹಿಂದೆ ಬರುವನೊಬ್ಬ ಇದ್ದಾನೆ, ಅವ್ರ ಮರವನ್ನು ಕೈಯಲ್ಲಿ ಹಿಡಿದಿದ್ದಾರೆ, ತನ್ನ ಗೋಧಿಯನ್ನು ಮತ್ತು ತೂರಿ ಹೊಟ್ಟನ್ನು ಮತ್ತು ಗೋಧಿಯನ್ನು ಬೇರೆ ಬೇರೆ ಮಾಡ್ತಾರೆ. ಆ ಬಂದಿದ್ದಾರೆ, ಮರವನ್ನು ಇಟ್ಕೊಂಡಿದ್ದಾರೆ. ನೀವು ತಕ್ಕ ಫಲದಿಂದ ನಿಮ್ಮನ್ನು ತೋರಿಸಿಕೊಳ್ಳಿರಿ ಅಂತ ಹೇಳಿ ಏನು ಸ್ನಾನಿಕನಾದ ಯೋಹಾನನ ಮಾತಾಡೋ ಮಾತು. ಅದೇ ಮತ್ತಾಯನ ಬರೆದ ಸುವಾರ್ತೆ 3:10 ವಾಕ್ಯ ಓದಿ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದೆ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನೋಡು ಏನಂತ ಏನ್ ಹೇಳ್ತಾನಂದ್ರೆ, ಈಗಲೇ ಮರಗಳಿಗೆ ಕೊಡಲಿ ಹಾಕಿದೆ ತಕ್ಕ ಫಲದಿಂದ. ಏ ಸ್ವಾಮಿ ಬಂದ್ರು, ಆ ಟೈಮ್ದಾಗ ಬಂದು ನೋಡಿದ್ರು ಇಸ್ರೇಲಿಂದ ದೂರದಿಂದ ಆ ಮರವನ್ನು ನೋಡಿದವರು, ಅದ್ರ ಏನಾದ್ರು ಕೂಡಿಸಿದ್ದಂತ ನೋಡಿದ್ರ ಅದರಲ್ಲಿ ಏನು ಕಾಣಲಿಲ್ಲ. ಅದಕ್ಕಾಗಿ ಸ್ವಾಮಿ ಹೇಳ್ತಾರಲ್ಲಿ, ಇವ್ರು ಹೇಳ್ತಾರೆ ಸ್ನಾನಿಕನಾದ ಯಾವನ್ನು ಪರಿಸರ ಸದಸ್ಯರಿಗೆ ತಕ್ಕ ಫಲದಿಂದ ನಿಮ್ಮನ್ನು ತೋರಿಸಿಕೊಳ್ಳಿರಿ. ಕೊಡುಗೆ ಎಲ್ಲಿ ಹಾಕಿದಾರಂತ ಹತ್ಯವಾಗಿ ಇನ್ನೊಂದ್ಸಲ ಓದಿಷ್ಟ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಸಾಕಿಷ್ಟ ಮರಗಳ ಬೇರಿಗೆ ಯಾರಾದ್ರೂ ಕೊಡಲಿ ಹಾಕ್ಬೇಕಾದ್ರೆ ಎಲ್ಲ ಬುಡಕ್ ಹಾಕಿ ಕೈ ಬಿಟ್ಟಾರ, ಮತ್ ಚಿಗಿರ್ಬೇಕು. ಇಲ್ಲಿ ಏನ್ ಹೇಳ್ತಾನು ಸ್ನಾನಿಕನಾದ ಅವ ಬೇರಿಗೆನ ಕೊಡಲಿ ಹಾಕ್ಬಿಟ್ಟಿದ ಅಂದ್ರೆ ಬೇರ್ ಸಮೇತನ ಕಿತ್ತ ಹಾಕ್ಬಿಡ್ತಾರ, ತಕ್ಕ ಫಲದಿಂದ ನಿಮ್ಮ ನೀವು ಸರಿಪಡ್ಕೊಡ್ರಿ ಅಂತ ಸ್ನಾನಿಕನಾದ ಹೇಳೋ ಮಾತಿದ್ರು. ಮರ ಅದು ಒಂದೇ ಸಲ ಬೆಳ್ದ್ಬಿಡ್ತೈತಿ, ಒಂದೇ ಸಲ ಬೆಳೆಯಂಗಿಲ್ಲ. ಅದ ಯಾವ ತರ ಅಂದ್ರೆ ಈಗ ಒಂದು ವಾಕ್ಯ ಓದೋದನ, ಕೀರ್ತನೆ ಇದು ಕೀರ್ತನೆ 1:2-3 ವಾಕ್ಯ ಓದ್ರಿ. ಕೀರ್ತನೆ 1:2-3 ವಾಕ್ಯ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವರೋ, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಯಾವ ತರ ಅಂದ್ರೆ ಮರದ ತರ ಅಂದ್ರೆ ಒಂದ್ ಮರ ಒಮ್ಮೆಗೆ ಬಾಳ್ ಬರ್ತೈತಿ ಇಸ್ರೇಲ್ ಜನರಿಗೆ. ದೇವರು ಅವಾಗ ಬಲಿ ಪೀಠದ ಮುಖಾಂತರವಾಗಿ ನೀತಿ ವಸ್ತ್ರ ಬಲಿ ಮುಖಾಂತರವಾಗಿ ಅವ್ರಿಗೆ ನೀತಿವಂತರಂತ ಎಣಿಸಿ ಸುಮಾರು ವರ್ಷಗಳಿಂದ ಅವ್ರಿಂದ ನಡ್ಸ್ಕೊಂಡು ಬಂದ್ರು. ಆದ್ರೆ ಅವ್ರಲ್ಲಿ ಯಾವ್ದು ಫಲ ಕಾಣಲಿಲ್ಲ. ಅದಕ್ಕಾಗಿ ಸ್ವಾಮಿ ಬಂದು ಇಲ್ಲಿ ಹೇಳ್ತಾ ಇರೋದು ಮಾತು, ನೀತಿವಂತರು ಏನಾಗ್ತಾರ ಅಂದ್ರ ಮರದ ತರ ಬೆಳೆದಿದ್ದಾರೆ ಅಂದ್ರು. ಆದ್ರೆ ನೋಡಿದ್ರು ಬಂದಿ ಸ್ವಾಮಿ ಫಲನ ಇದ್ದಿದ್ದಲ್ಲ. ಅದೇ ಮತ್ತೆ ಏನ ಬರೆದ ಸುವಾರ್ತೆ 3:11 ವಾಕ್ಯ. ಮತ್ತಾಯ 3:11. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಒರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ನೋಡು, ನಾನಂತೂ ನಿಮ್ಗೆ ನೀರಲ್ಲಿ ಸ್ನಾನ ಮಾಡಿಸಿದ್ದೇನೆ, ಆತನ ಕೆರವನ್ನು ಒರಲಿಕ್ಕೆ ನಾನು ಯೋಗ್ಯನಲ್ಲ ಅಂತ ಹೇಳ್ತಾರೆ ಸ್ನಾನಿಕನ ದೇವನ ಮುಂದುವರಿಷ್ಠ. ಅದೇ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ನಾನಾದ್ರೂ ನಿಮ್ಗೆ ನೀರಲ್ಲಿ ಸ್ನಾನ ಮಾಡ್ತೇನೆ, ಆತನಾದ್ರೂ ಏನ್ ಮಾಡ್ತಾನಂತೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ
ಬೆಂಕಿಯಲ್ಲಿ ಪವಿತ್ರಾತ್ಮನಲ್ಲಿ ಸ್ನಾನ ಮಾಡಿದ್ರೆ ನಾವು ಏನಾಗ್ತೇವೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಪವಿತ್ರಾತ್ಮನ ಸ್ನಾನ ಮತ್ತು ಬೆಂಕಿಯ ಸ್ನಾನ ಅಂತ ಬೇರೆ ಬೇರೆ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದೇ ಅಲ್ಲ, ಪವಿತ್ರಾತ್ಮದಿಂದ ಸ್ನಾನ ಮಾಡ್ತಾರಂತೆ, ಮತ್ತು ಬೆಂಕಿಯಿಂದ ಸ್ನಾನ ಮಾಡ್ತಾರಂತೆ. ಯಾರಂತ ನಾವು ನೋಡೋಣ ಮುಂದೆ ಇದನ್ನ, ಯಾರಿಗೆ ಪವಿತ್ರಾತ್ಮ ಸ್ನಾನವಾಯ್ತು, ಯಾರಿಗೆ ಬೆಂಕಿ ಸ್ನಾನವಾಯ್ತು ಅಂತೇಳಿ ನಾವು ಮುಂದೆ ನೋಡೋಣ. ಪ್ರೀತಿಯ ಸಹೋದರ ಸಹೋದರಿ, ಮತ್ತಾಯನ ಬರೆದ ಸುವಾರ್ತೆ ಬೆಂಕಿ ಅಂದ್ರೆ ಏನು, ಬೆಂಕಿ ಅಂದ್ರೆ ಯಾವುದು, ಬೆಂಕಿಯಿಂದ ಸ್ನಾನ ಮಾಡಿಸೋ ಏನಾಗುತ್ತೆ ಅಂತ ನಾವು ನೋಡೋಣ. ಆಮೇಲೆ ಬೆಂಕಿ ಅಂದ್ರೆ ಏನು, ಪವಿತ್ರಾತ್ಮ ಸ್ನಾನ ಅಂದ್ರೆ ಏನು, ಪವಿತ್ರಾತ್ಮ ಸ್ನಾನ ಅಂದ್ರೆ ಯಾವಾಗಾಯ್ತು, ಬೆಂಕಿ ಸ್ನಾನ ಯಾವಾಗಾಯ್ತು ಅಂತೇಳಿ ನಾವು ನೋಡೋದಾದ್ರೆ, ಬೆಂಕಿಗೆ ಬೆಂಕಿ ಅಂದ್ರೆ ಏನಂದ್ರೆ ನಾವು ಅಂದ್ರೆ ಲಿಟ್ರಲ್ ಬೆಂಕಿ ಅಂತ ತಿಳ್ಕೊಬಾರ್ದು. ಈಗ ಮರ ಹೆಂಗ ಬಂದು ಲಿಟ್ರಲ್ ಆಗಿ ಇಸ್ರೇಲ್ ರಾಜ್ಯವನ್ನು ಮರವಾಗಿ ಬೆಳೆದಿದ್ರು, ಅದೇ ತರ ಬೆಂಕಿ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಬೆಂಕಿ ಅಂದ್ರೆ ಇಡೀ ಲಿಟ್ರಲ್ ಆಗಿ ಬೆಂಕಿ ಅಲ್ಲ. ಮತ್ತೆ ಏನೋ ಬರ್ದು ಸುವಾರ್ತೆ 3:7 ಒಂದು ವಾಕ್ಯ ಓದ್ರಿ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಹೆಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳ. ಮುಂದೆ ಬರುವ ದೈವ ಕೋಪದಿಂದ ಬೆಂಕಿ ಅಂದ್ರೆ ಯಾವ ತರ ಅಂದ್ರೆ ಹೆಂಗ ಒಂದು ಮರ ಅಂತೇಳಿ ನೀವು ಕೊಟ್ರಿ ಇಸ್ರೇಲ್ ರಾಜ್ಯ, ಅದೇ ತರ ಬೆಂಕಿ ದೈವ ಕೋಪ ದೇವರ ಕೋಪ ಅಂದ್ರೆ ಅದೇ ಬೆಂಕಿಗೆ ಹೊಲಿಕೆಯಾಗಿದೆ. ಜಪನ್ಯ 3:8 ಓದಿ ಸರ್. ಯೆಹೋವನು ಇಂತೆನ್ನುತ್ತಾನೆ, ಈಗಿರಲು ನನ್ನನ್ನು ಕಾದುಕೊಂಡಿರಿ, ನಾನು ಬೇಟೆ ಹಿಡಿಯಲಿಕ್ಕೆ ಹೇಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಒಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ರೌದ್ರ ಕೋಪವನ್ನಂದ್ರೆ ದೇವರ ಕೋಪಕ್ಕೆ ದೇವ ಬೆಂಕಿ ಅಂದ್ರೆ ಲಿಟಲ್ ಆಗಿ ನಾವು ಬೆಂಕಿ ಅಂತ ತಗೋಬಾರ್ದು. ಯಾವ ತರ ಮರಕ ನಾವು ಬಂದು ಅದನ್ನ ಒಂದು ಇಸ್ರೇಲ್ ರಾಜ್ಯ ಜನರಿಗಾಗಿ ತಗೊಂಡ್ವಿ, ಅದೇ ತರ ಬೆಂಕಿ ಅಂದ್ರೂ ದೇವರ ಕೋಪ. ದೇವರ ಕೋಪದಿಂದ ನಾನಂತೂ ನಿಮ್ಗೆ ನೀರಿನಲ್ಲಿ ಸ್ನಾನ ಮಾಡ್ತೇನಪ್ಪ, ನನ್ನ ಹಿಂದ ಬರೋನು ನನಗೆ ಕೆಲವು ಬಾರ ಹೊರಡಲಿಕ್ಕೆ ನಾನು ಸಾಧ್ಯ ಇಲ್ಲ. ಅವ್ರಾದ್ರೂ ನಿಮ್ಗೆ ಏನ್ ಮಾಡ್ತಾರೆ, ಪವಿತ್ರಾತ್ಮನೆಂದು ಮತ್ತು ಬೆಂಕಿಯಿಂದಲೂ ಸ್ನಾನ ಮಾಡ್ತಾನಂತ ಹೇಳ್ತಾ ಇದಾರೆ. ಅಲ್ಲಿ ಬೆಂಕಿ ಸ್ನಾನನ ಬೇರೆ, ಪವಿತ್ರಾತ್ಮನ ಸ್ನಾನನ ಬೇರೆ, ಒಂದೇ ಅಂತ ಹೇಳಿದ್ರು, ಬೇರೆ ಬೇರೆ ಅಂತ ಹೇಳಿದ್ರು. ಅದು ಪವಿತ್ರಾತ್ಮ ಸ್ನಾನ ಯಾರಿಗಾಯ್ತು ಮತ್ತು ಬೆಂಕಿಯ ಸ್ನಾನ ಯಾರಿಗಾಯ್ತು ಅಂತ ನಾವು ಮುಂದೆ ಹೋದಾನ ತಿಳ್ಕೊಳ್ಳೋಣ ಅಷ್ಟ. ಆಮೇಲೆ ಮತ್ತೆ ಹೇಗೆ ಮಾಡ್ತಾನಂದ್ರ, ಮತ್ತೆ ಏನ ಬರ್ದು ಸುಮಾರು 3:12 ವಾಕ್ಯ ಓದ್ರಿ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯೂ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟುಬಿಡುವನು ಎಂದು ಹೇಳಿದ. ಹೊಟ್ಟನ್ನು ಮತ್ತು ಗೋಧಿಯನ್ನು ಬೇರೆ ಬೇರೆ ಮಾಡಿದ್ರು. ಹೊಟ್ಟನ್ನು ಗೋಧಿಯನ್ನು ಅಂದ್ರೆ ಏನು, ರಿಟೇಲ್ ಆಗಿ ನಮ್ಮ ಯಶ್ವಾಮಿ ಬಂದ ಆ ಟೈಮ್ದಾಗ ಏನಾದ್ರು ಹೊಲ ಮಾಡಿ ಗದ್ದೆ ಮಾಡಿ ಹೇಳಿದ್ರಂದ್ರೆ ಇಲ್ಲ, ಅದು ಇಸ್ರೇಲ್ ರಾಜ್ಯದ ಬಗ್ಗೆ ಹೇಳ್ತಾ ಇದೆ. ಯಾವ ತರ ಅಂದ್ರೆ ಒಂದು ಅಲ್ಲಿ ಯಶ್ವಾಮಿ ಜೊತೆಗೆ ಎರಡು ತರ ಗುಂಪಿದ್ರು. ಪ್ರೀತಿಯ ಸಹೋದರ ಸಹೋದರರೇ, ಪರಿಷಾದ ಸದಸ್ಯರು ಒಂಥರ ಇದ್ರು, ಯಶ್ವಾಮಿ ನಂಬುದವರು ಒಂದ್ ಎರಡು ತರ ಗುಂಪಿದ್ರು. ಆ ಗುಂಪಿನ ಪರವಾಗಿ ಅವ್ರು ಯಶ್ವಾಮಿ ಹೇಳ್ತಾ ಇದ್ದಾನೆ. ಆ ಗೋಧಿಯನ್ನ ಮತ್ತು ಹೊಟ್ಟನ್ನ ಕಂಪೇರ್ ಮಾಡುದಂದ್ರ, ಗೋಧಿ ತರ ಇದ್ದ ಮಕ್ಕಳು ದೇವರ ಮಕ್ಕಳಿಗೆ ಯಾರು ವಿಜಯರಾಗಿ ನಡೆದ್ರು ಅವರೆಲ್ಲ ದೇವರ ಗೋಧಿ ತರ ದೇವರ ಮಕ್ಕಳಾದ್ರು. ಅದೇ ತರ ಯಾರು ದೇವರಿಗೆ ವಾಕ್ಯಕ್ಕೆ ವಿಜಯವಾಗಿ ಗೆದ್ದಾಗಿ ನಡೆದ್ರು ಅವರೇ ಒಂದು ಗೋಧಿ ಹೊಟ್ಟಿಗೆ ಕಂಪೇರ್ ಮಾಡಿ ಹೇಳುವಂತಾರಾಗಿದೆ ಪ್ರೀತಿಯ ಸಹೋದರ ಸಹೋದರ. ಮತ್ತು ಇನ್ನೊಂದು ವಾಕ್ಯ ಅನ್ನೋದನ್ನ ಯೋಹಾನ ಬರೆದ ಸುವಾರ್ತೆ 4:4 ಅಧ್ಯಾಯ 30-35 ಓದಿದ್ದೆ. ಇನ್ನು 4 ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. 36 ವಾಕ್ಯ, ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ, ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ನೋಡಿ ಸರ್, ಸರಿ ಒಂದ್ ನಿಮಿಷ ನೋಡಿ ಸರ್, ಏನ್ ಹೇಳ್ತಾ ಇದ್ರ ಅಂದ್ರೆ, ಬಿತ್ತೋರೊಬ್ರು ಈಗ ಸುಗ್ಗಿ ಅಂದ್ರೆ ಅದು ಒಮ್ಮೆಗೆ ಈಗ
ಬಿತ್ತಿದ ತಕ್ಷಣ ಸುಗ್ಗಿ ಆಗ್ಬಿಡ್ತದ ಅಂದ್ರೆ ಇಲ್ಲ, ಅದಕ್ಕ ಬಿತ್ತನೆ ಆಗ್ಬೇಕು, ಅದಕ್ಕೆ ನೀರ್ ಕೊಡ್ಬೇಕು, ಆಮೇಲೆ ಫಲ ಬರ್ಬೇಕು, ಆಮೇಲೆ ಕೊಯ್ದು ಆಮೇಲೆ ರಾಶಿ ಮಾಡುವಂತದ್ದು. ಯಾರೋ ಬಿತ್ತಿದ್ರಂತ ಯಾರೋ ಒಬ್ರು ಕೊಯ್ತಾರಂತ ದೇವಸ್ವಾಮಿ ಹೇಳ್ತಾ ಇದ್ರೆ ನಿಮ್ಮನ್ನ ಕೊಯ್ಲಿಕ್ಕೆ. ಇನ್ನೊಂದ್ಸಲ ಓದಿ ವಾಕ್ಯ ಅಷ್ಟ ನಾಲ್ಕು ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಫಲಕ್ಕೆ ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಸಾಕಿಷ್ಟ ನೋಡಿ, ಯಾರೇ ಒಂದು ಮೋಶೆ ಕಾಲದಲ್ಲಿ ಬಿತ್ತನೆ ಆಗಿದ್ದು ಮೋಶೆ ಕಾಲದಲ್ಲಿ ಅವರ ದೇವರ ತನ್ನ ನೀತಿಯನ್ನು ಇದನ್ನು ಬಲಿ ದೇವರ ಬಲಿ ಕೂಡ ಮುಖಾಂತರವಾಗಿ ಅಲ್ಲಿ ಎಲ್ಲ ದೇವ್ ಇಸ್ರಾಯೇಲ್ ಮಕ್ಕಳನ್ನ ಅಲ್ಲಿ ಎಲ್ಲ ನಡ್ಸ್ಕೊಂಡ್ಬಂದು ಇಷ್ಟು ದಿವಸ ಅವ್ರನ್ನ ಗಳಿಸ್ಕೊಂಡ್ಬಂದು ಅವಾಗ ಬಿತ್ತನೆ ಆಗಿದ್ದು ಈಗ ಎಷ್ಟು ಈಗ ಯೇಸ್ವಾಮಿ ಕಾಲದಲ್ಲಿ ಇದನ್ನ ಬೆಳೆದು ನಿಂತು ಬಿಟ್ಟಿದ್ದಂತೆ ಕೋಲಿ. ಅದನ್ನ ಕೊಯ್ಲಿಕ್ಕೆ ಯಾರು ಕೊಡ್ತಾರೋ ನಿತ್ಯ ಜೀವಕ್ಕೆ ಅವ್ರು ಫಲ ಕೊಡಿಸ್ತಾರಂತ. ಇನ್ನೊಂದು ಏನಿಸ್ತಾರೆ ಪ್ರೀತಿಯ ಸಹೋದರ ಸಹೋದರರೇ, ನಾನು ಇದನ್ನ ವಾಕ್ಯವನ್ನು ಈಗ ಸುಮಾರು ಒಂದು 1.5 ವರ್ಷದಿಂದ ಬರ್ದಿಟ್ಟಿದ್ದೆ, ನಾನು ಈಗ ತಪ್ಪು ಬರ್ಕಾಗಲಿಲ್ಲ, ಅದನ್ನ ತಪ್ಪಾದ್ರೆ ನೀವು ಕ್ಷಮಿಸಿ ಸ್ವಲ್ಪ ಹೆಲ್ಪ್ ಮಾಡ್ರಿ. ಆಮೇಲೆ ಇನ್ನೊಂದು ವಾಕ್ಯವನ್ನು ಓದೋಣ, ರೋಮಾಪುರ 9:6-7. ದೇವರ ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು, ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ, ಹಾಗೆ ಅಬ್ರಾಹ್ಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಇಸಾಕದಿಂದ ಹುಟ್ಟುವವರೇ ನಿನ್ನ ಸಂತತಿ ಎಂದು ಎಣಿಸಿಕೊಳ್ಳುವರೆಂದು ದೇವರು ಹೇಳಿದರು. ಇಸ್ರಾಯೇಲ್ ಹುಟ್ಟಿದ ಮಾತ್ರಕ್ಕೆ ಇಸ್ರಾಯೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಕ್ಕ ಫಲದಿಂದ ತೋರಿಸಿರಪ್ಪ ಅಂತ ಹೇಳ್ತಾನೆ ಯೇಸುವನು. ಇಸ್ರಾಯೇಲ್ ಹುಟ್ಟಿ ಬಿಟ್ಟೇವೆ ಅಂದ್ರೆ ತಕ್ಕ ಈಗ ಅಬ್ರಾಹ್ಮನಿಗೆ ಯಾವ ತರ ಇತ್ತು ಕ್ರಿಯೆ ಇಲ್ಲದೆ ನಂಬಿಕೆ ನಮಗೆ ಇರ್ತಾವ ಅಂತ ಹೇಳ್ತಾರಲ್ಲಿ, ಅದೇ ತರ ಅಬ್ರಾಹ್ಮನ್ ಯಾವ ತರ ನಂಬಿಕೆ ಮತ್ತು ಕ್ರಿಯೆದಿಂದ ಮಾಡಿದ ಅದೇ ತರ ನೀವು ಸಹ ತಕ್ಕ ಫಲದಿಂದ ತೋರಿಸ್ರಿ ಅಂತೇಳಿ ಯೇಸುವನು ಹೇಳೋದು. ಯಾವ ತರ ಅಂದ್ರೆ ಒಂದು ವಾಕ್ಯವನ್ನು ಓದೋಣ, ಯಾಕೋಬ 2:19 ವಾಕ್ಯ ಓದ್ರಿ, ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ ಸ್ವಲ್ಪ. ಯಾಕೋಬ 2:19, ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು, ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಕಂಟಿನ್ಯೂ ಮಾಡ್ಲ ಬ್ರದರ್, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದುಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ. ಥ್ಯಾಂಕ್ ಯು ಸರ್. ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತೆ ಅಂದ್ರ ದೇವರು ಒಬ್ಬನೇ ಅನ್ನಂತ ಎಲ್ಲರೂ ನಮ್ ದೆವ್ಗಳು ಸರ್ ಅಂತ ಗದಗ ನಡ್ತಾವಂತ. ಆದ್ರ ತಕ್ಕ ಫಲದಿಂದ ದುಷ್ಟಾಂತ ಬೇಕೋ? ನಿನಗ ಅಬ್ರಾಹ್ಮನ ದುಷ್ಟಾಂತವನ್ನು ಕೊಟ್ಟರಲ್ಲಿ ಅದೇ ತರ ಇಲ್ಲಿ ಹೇಳ್ತಾರೆ, ಇಸ್ರಾಯೇಲ್ ವಂಶದ ಹುಟ್ಟಿ ಮಾತ್ರ ಇಸ್ರಾಯೇಲ್ ಮಕ್ಕಳಾಗ ಸಾಧ್ಯ ಇಲ್ಲಪ್ಪ, ತಕ್ಕ ಫಲದಿಂದ ನೀವು ನಡ್ಕೊಳ್ರಿ, ಇಲ್ಲ ಅಂದ್ರೆ ನೀವೇನಾಗ್ತೀರಿ? ನನ್ನ ಹಿಂದ ಅಬ್ರಾಹ್ಮ ಏನ್ ಮಾಡ್ತಾನ ಅಂದ್ರ ಬೆಂಕಿಯಲ್ಲಿ ಹಾಕಿ ನಿಮ್ಮನ್ನ ನಾಶ ಮಾಡ್ಬಿಡ್ತಾನ, ನಿಮ್ಮ ಗಿಡವನ್ನ ಎಲ್ಲಿ ಕೊಡಲಿ ಹಾಕ್ಯಾರ ಅಂತ ಬೇರೆಗೆನ ಕೊಡಲಿ ಹಾಕ್ಬಿಟ್ಟ ಅಂದ್ರೆ ಏನ ನಿಮ್ಮ ಬೇರ್ ಸಮೇತ ನಿಮ್ಮ ಕಿತ್ತಾಕ್ಬಿಡ್ತಾನ, ತಕ್ಕ ಫಲದಿಂದ ತೋರಿಸಿ ಅಂತೇಳಿ ನಮ್ಮ ಯೇಸ್ವಾಮಿ ಅದು ಹೇಳುವಂತ ಮಾತು. ಇದು ಯೋಹಾನ್ ಮಾತು ಹೇಳುವಂತ ಮಾತು ಇದು ಸದಸ್ಯರು ಪರಿಸರಿಗೆಲ್ಲ ಇಸ್ರಾಯೇಲ್ ಜನರಿಗೆ ಹೇಳುವಂತ ಮಾತು ಇದು. ಒಂದು ವಾಕ್ಯವನ್ನು ಓದೋಣ, ಇವರು ನಿಜವಾದ ಇಸ್ರಾಯೇಲ್, ಜಾನ್ 1:47 ಓದ್ರಿ. ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನೋಡಲ್ಲಿ ನಮ್ಮ ಯೇಸ್ವಾಮಿ ಸಾಕ್ಷಿ ಕೊಟ್ಟ ಅಲ್ಲಿ ಹೇಳುವಂತ ಮಾತು ಇದು, ಯೇಸ್ವಾಮಿ ಹೇಳುವಂತ ಮಾತು ಇದು, ಇಗೋ ಇವನು ನಿಜವಾದ ಇಸ್ರಾಯೇಲ್, ಇವನಲ್ಲಿ ಯಾವ ಕಪಟನ ಇಲ್ಲ ನತಾನಿಯೇಲನ ನೋಡಿ ಹೇಳುವಂತ ಮಾತು ಇದು. ಅದೇ ತರ ನಾವು ಸಹ ನಾವು ಈಗ ಅಲ್ಲಿ ಅದೇ ತರ ಅವ್ರು ಇಸ್ರಾಯೇಲ್ ಜನಕ್ಕೆ ಹೇಳೋ ಮಾತಾಗಿತ್ತು. ಇನ್ನೊಂದು ವಾಕ್ಯವನ್ನು ಓದೋಣ, ಮತ್ತಾಯನ ಬರೆದ ಸುವಾರ್ತೆ 3:14-15. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ,
ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ನೋಡ್ರಿ ಹೆಂಗ ನಮ್ ಸ್ವಾಮಿ ಹೆಂಗ್ ಅವ್ರಿಗೆ ಕೇಳ್ತಾನ ಸ್ವಾಸ್ತು ಅಂತ ಅಂದ್ರೆ ಅಯ್ಯೋ ಕಪಟಿಗಾರೆ ನೀವಂತೂ ಹೋಗಂಗಲ್ಲ ಹೋಗಾರು ಬಿಡಂಗಲ್ಲ ಚಂದ ಓದಿಸ್ ನಮ್ಗೆ ಇನ್ನು ಸ್ವಲ್ಪ ಅರ್ಥ ಇಲ್ಲ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಮಾಡ್ತಾರಂತ ನೋಡ್ರಿ ನಮ್ಗೆ ಎಷ್ಟು ಚಂದ ಇರುತ್ತೆ. ಇನ್ನೊಂದು ವಾಕ್ಯ ಒಂದು ಲೋಕ 11:52 ವಾಕ್ಯ ಒಂದು ಓದಿಸ್ತ ಅಯ್ಯೋ ಧರ್ಮೋಪದೇಶಕರೇ ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನು ತೆಗೆದು ಬಿಟ್ಟಿರಿ. ಅಲ್ಲಿ ಪರಲೋಕದ ಬಾಗಲ ಇಲ್ಲಿ ಜ್ಞಾನಕವಾದ ಜ್ಞಾನ ಅಂದ್ರೆ ಯಾವ್ದು ಯಾವ ಬೀಗದ ಕೈ ರೀ ಅಲ್ಲಿ ಪರಲೋಕ ರಾಜ್ಯದ ಬಾಗಲು ಅಂದ್ರೆ ಇಲ್ಲಿ ಏನ ಜ್ಞಾನಕವಾದ ಅಂದ್ರೆ ಏನ ಅವರ ತೆಲೆಯಲ್ಲಿ ಏನಾದ್ರೂ ಅದು ಹೋಗ್ತಾ ಅಂದ್ರೆ ಅದನ್ನ ಎಲ್ಲ ಕನ್ಫ್ಯೂಸ್ ಆಗಿ ಮಾಡಿಬಿಟ್ಬಿಡು ಅಂದ್ರೆ ಕರೆಕ್ಟ್ ಆಗಿ ಅದನ್ನ ಹಿಂಗಿದ್ದು ಹಿಂಗ ಹಿಂಗ ಹಿಂಗಿದ್ದ ಅಂತೇಳಿ ಅದು ಜ್ಞಾನ ತೆಲಿನ ಓಡಿರಬಾರ್ದು. ಆ ತರ ಜ್ಞಾನಕವಾದ ಬೀಗದ ಕೈಯನ್ನು ಓದಿಸ್ತದೆ ಮುಂದೆ. ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನು ತೆಗೆದು ಬಿಟ್ಟಿರಿ. ನೀವು ಒಳಕ್ಕೆ ಹೋಗಲಿಲ್ಲ ಒಳಕ್ಕೆ ಹೋಗುತ್ತಿರುವವರಿಗೂ ಅಡ್ಡಿ ಮಾಡಿದಿರಿ ಅಂದನು. ಓದಿಸ್ತಾರೆ ಚೆನ್ನಾಗಿ ಹೇಳ್ತಾ ನಮ್ಮ ಸ್ವಾಮಿ ಜ್ಞಾನಕ ಅಂದ್ರೆ ಏನ ಜ್ಞಾನ ಅದನ್ನ ತಿಳ್ಕೊಬೇಕನ್ನೋ ಜ್ಞಾನದಿಂದ ಅವ್ರು ತಿಳ್ಕೊಂತ ಅದಕ್ಕೂ ಸಹ ಬೀಗದ ಕೈ ಹಾಕ್ಬಿಟ್ಟಾರ ಅದನ್ನ ಅವ್ರು ತಾವು ಹೋಗಂಗಿಲ್ಲ ಹೋಗೋದನ್ನು ಹೊರ್ಕೊಡಂಗಿಲ್ಲ. ಅದೇ ತರ ಯಾವ ಜನ ಇದ್ರ ಇದ್ರೇ ನಮ್ ಯಶಸ್ವಾಮಿ ಬಂದ ಹೊತ್ತಿನಾಗ ಈ ತರ ಪರಿಶಾರ ಸದಿಶಾರ ಅವ್ರ ಮಧ್ಯದಲ್ಲೇ ಮಾಡಿಯುವಂತ ಸುದ್ದಿ ಇದು ನಮ್ಮ ಯಶಸ್ವಾಮಿ. ಇನ್ನೊಂದು ವಾಕ್ಯವನ್ನು ಓದನಿಸ್ತಾರ ನಾನು ಮೂರನೇ ಮತ್ತಾಯನ ಬರ್ದ 3:12 ವಾಕ್ಯ ಇನ್ನೊಂದ್ಸಲ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಅಸನು ಮಾಡಿ ತನ್ನ ಗೋಧಿಯನ್ನು ಕಣಜಲ್ಲಿ ತುಂಬಿಕೊಂಡು ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಅದೇ ಇದು ಪರಿಶಾರ ಸದಸ್ಯರ ಮಾಡುವಂತದಕ್ಕಾಗಿ ಏನ್ ಮಾಡಿದನು ಸ್ವಾಮಿ ಅಲ್ಲಿ ಇದೇ ಜನರ ಬಗ್ಗೆ ಹೇಳ್ತಾ ಇರೋದು. ಇದು ಯಾವ್ದು ಗೋಧಿ ಹೊಲದಲ್ಲ ಅದನ್ನ ನಮ್ಗೆ ಕಂಪೇರ್ ಮಾಡಿ ನಮ್ಗೆ ಎಲ್ಲರಿಗೆ ಜ್ಞಾನ ಕಡಿಮೆ ಇದೆ ಅಂತ ಹೇಳ್ತೀವಿ ಸ್ವಾಮಿ. ಈ ರೀತಿಯಾಗಿ ಒಂದು ಬೆರೆಗೆ ಹೊಲಿಕೆ ಮಾಡಿ ಹೇಳ್ತಾ ಇದಾರಲ್ಲಿ ಅದು ಇಜ್ರೇಲ್ ಜನರ ಬಗ್ಗೆ. ಆಗಿನ ಕಾಲದಾಗ ಅವ್ರು ಬಂದ್ರು ಆ ಊಟ ಇರಲಿಲ್ಲ ಸ್ವಾಮಿ ಹೇಳ್ತಾ ಇದ್ ಮಾತು. ಇನ್ನೊಂದು ಲೋಕ 22 ಸಾರಿ ಲೋಕ ಲೋಕ 4:28 ಸಾರಿ ಎಷ್ಟು ಫಸ್ಟ್ 4:22 ಹೋದ್ರಿ 4:22 ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಅಲ್ಲಿ ಹೇಳುವಂತ ಮಾತು ಹೆಂಗಿತ್ತಂದ್ರೆ ಏನಪ್ಪ ಇವ್ ಯಶಪ್ಪನ ಮಗ ಅಲ್ಲವೇ ಇವನು ಹೇಳುವಂತ ಮಾತು ಇಂಪಾದ ಮಾತಾಗಿತ್ತು ಅಂತ ಕೆಲವೊಬ್ಬರಿಗೆ ಅದು ಇದಾಗಿಬಿಟ್ಟು ಕೆಲವೊಬ್ಬರಿಗೆ ಇದಾಗಿಲ್ಲ. ಇನ್ನೊಂದು ಲೋಕ 4:28-30 ಮಟ್ಟ ಓದಿ. ಸಭಾ ಮಂದಿರದಲ್ಲಿರುವವರೆಲ್ಲರ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಹಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ನೋಡಿ ಸರ್ ಇಲ್ಲಿ ಅವ್ರು ಹೇಳುವಂತ ಮಾತು ಮೊದ್ಲೇನ್ ಹೇಳ್ತಾರೆ ಇಂಪಾದ ಮಾತು ಎಷ್ಟು ಚೆನ್ನಾಗೇನಪ್ಪ ಯಾರಪ್ಪ ಇವನು ಹೇಳ್ತಾ ಇದ್ದ ಯಶಪ್ಪನ ಮಗನಲ್ಲ ಅಂತ ಕೇಳ್ಕೊಂಡು ಇಂಪಾದ ಮಾತು ಕೇಳಿ ಅವ್ರು ಎಷ್ಟು ಸತ್ಯ ಯಾವಾಗ ಅವ್ರ ಸತ್ಯ ಬಿಡ್ಬಿಟ್ಟು ಹೇಳಕತ್ರು ಅವ್ರಿಗೆ ವಹಿಸ್ಕೊಳ್ಳಾಕಿಲ್ಲ. ಅವಾಗ ಏನ್ ಮಾಡಿದ್ರ ಅಂದ್ರೆ ಇವ್ರ ಗುಡ್ಡದಿಂದ ಆಗ ತಳ್ಳಿ ಇವ್ರನ್ನ ಕೊಂದ್ಬಿಡೋಣ ಅಂತೇಳಿ ನಿರ್ಧಾರ ಮಾಡ್ಬಿಟ್ಟಿದ್ರು. ಎಂತ ಜನ ನೋಡ್ರಿ ಇವ್ರು ಯಶಸ್ವಾಮಿ ಏನಾದ್ರು ಇವ್ರ ಕಡೆಯಿಂದ ಅದು ಈಗ ಏನಾದ್ರು ಅಲ್ಲಿ ಇದು ಮಾಡ್ಕೊಂಡ ಅವ್ರ ಕಡೆಯಿಂದ ಹಾದು ಹೋಗ್ಬಿಟ್ನಂತ ನಾವ್ ಅದ ಏನ್ ಮಾಡ್ತೀವಿ ಯಶಸ್ವಾಮಿ ಸಂಬಂಧ ಹಿಂಸೆ ಪಟ್ಟಿ ಹಂಗ ಮಾಡ್ ನಮ್ ನಾವ್ ಯಾವ ತರ ಇದ್ರು ನಾವು ಜಾಗ್ರ ಆಗಿರ್ಬೇಕು. ಅವ್ರೇನ ಹೇಳ್ತೀನಿ ಅಂದ್ರೆ ಇಲ್ಲ ಅವ್ರು ಏನ ಮಾಡಿದ್ರು ಅವ್ರ ಮಧ್ಯದಿಂದ ಹೊರಟು ಹೋಗ್ಬಿಟ್ರು.
ಅದೇ ತರ ನಾವು ಸಹ ಈಗ ವಾಕ್ಯವನ್ನು ಜಾನರಾಗಿ ಇನ್ನೊಂದು ವಾಕ್ಯವನ್ನು ಓದೋಣ. ಜಾನ್ 7:46-48 ವಾಕ್ಯ ಓದಿ. ಅಲ್ರಿ 7:46-48. ಆ ಓಲೆಕಾರರು ಈ ಮನುಷ್ಯನನ್ನು ಮಾತನಾಡುವ ರೀತಿಯಲ್ಲಿ ಯಾರು ಎಂದು ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಪರಿಸಾಯರು, ನೀವು ಮರುಳಾದಿರಾ, ಇರಿಸಭೆಯವರಲ್ಲಿಯಾಗಲಿ ಪರಿಸಾಯರಲ್ಲಿಯಾಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? 48 ಮುಗಿತು ಬ್ರದರ್. ಆ ಓಲೆಕಾರರು ಈ ಮನುಷ್ಯನನ್ನು ಮಾತನಾಡುವ ರೀತಿಯಲ್ಲಿ ಯಾರು ಎಂದೂ ಮಾತನಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಎಲ್ಲರೂ ಅಲ್ಲಿ ಏನಂದ್ರ ಈ ಮನುಷ್ಯನ ಮಾತಾಡೋ ರೀತಿ ಯಾರು ಎಂದು ಕಂಡಿದ್ದಲ್ಲ. ಅದಕ್ಕೆ ಪರಿಸಾಯರು, ನೀವು ಮರುಳಾದಿರಾ, ನೀವು ಮರಳಾಗ್ಬಿಟ್ಟ, ಅಲ್ಲಿ ದೊಡ್ಡ ದೊಡ್ಡ ಬೋಧಕರು ಎಲ್ಲಾರು ಇರ್ತಾರೆ, ಅವ್ರ ಪರಿಸರ ಸದಸ್ಯರು, ನೀವು ಮರಳಾಗ್ಬಿಟ್ರ ಅಂತ ಕೇಳ್ತಾರೆ. ಹಿರಿಸಭೆಯವರಲ್ಲಿ ಆಗಲಿ ಪರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ನೋಡ್ರಿ, ಯಾರಾದ್ರೂ ಅವರನ್ನು ನಂಬಿದಾರೋ ಅಂತ ಕೇಳ್ತಾರೆ ಇವರು. ಯಾರಂದ್ರೆ ಇವರು ಅವಾಗ ದೊಡ್ಡ ದೊಡ್ಡ ಬೋಧಕರು ಪರಿಸರ ಸದಸ್ಯರಿದ್ರು, ಅವ್ರಿಗೆ ಅವ್ರು ಹೇಳುವಂತ ಮಾತು. ಇನ್ನೊಂದು ವಾಕ್ಯವನ್ನು ಓದಾನ. ಜಾನ್ 12:42-43. ಆದರೂ ಇಡೀ ಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದಿತ್ತೆಂದು ಪರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ಚಂದ ನೋಡ್ರಿ ವಾಕ್ಯ ಇದು. ಆದರೂ ನಂಬಿದ್ರ, ಈ ಸಭೆಯವರಿಗೆ ಅಂಜಿಕೊಂಡು ಏನ್ರಿ ಸಭೆ ಅಂದ್ರೆ ನಾವು ಈಗ ನಾವಾದ್ರೂ ಒಂದು ಸಮಯದಲ್ಲಿ ಏನಾಗ್ತೇವೆ, ಯಾರ್ಯಾರು ಅಂಜಿಕೊಂಡು ಸಭೆಗೆ ಹೋಗೋದು ನಮ್ಗೆ ಏನಾದ್ರು ಸಹಾಯ ಮಾಡ್ತಾರೆ, ಹಂಗೆಲ್ಲ ನಾವು ಇದು ಮಾಡ್ತೇವೆ. ಅದೇ ವಾಕ್ಯ ಓದಿಸ್ತೀನಿ. 42-43 ಮುಂದಲ್ಲ. ಆದರೂ ಇಡೀ ಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದಿತ್ತೆಂದು ಬಹಿಷ್ಕಾರ ಆಗ್ಬಿಟ್ಟಿದ್ದಂತ ಭಯ ಇರ್ತಲ್ರಿ ಈಗ ಕೆಲವು ಮಂದಿಗೆ. ಅದೇ ಅಲ್ಲಿನ ಎಷ್ಟೊಮ್ಮೆ ಇದ್ದ ಟೈಮ್ದಾಗ ಅದೇ ರೀತಿ ನಡೀತಾರೆ. ಪೊಲೀಸ್ ಬಹಿಷ್ಕಾರವಾದಿತ್ತೆಂದು ಪರಿಸಾಯರಿಗೆ ಅಂಜಿಕೊಂಡು ಅದನ್ನು ಪರಿಸಾಯರ ಬೋಧಕರು ಅವ್ರಿಗೆಲ್ಲರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ಜನರ ಮುಂದೆ ಹೇಳಲಿಲ್ಲ, ಯಾಕಂದ್ರೆ ಅವ್ರಿಗೆ ಬಹಿಷ್ಕಾರ ಆಗ್ಬಿಟ್ಟಿತ್ತು ಭಯ. ಅವ್ರಿಗೆ ಸಭೆಯಿಂದ ನಮ್ಮನ್ನು ಹೊರಗೆ ಹಾಕ್ಬಿಡ್ತಾರ ಭಯದಿಂದ ಅಂಜಿಕೊಂಡು ಹೇಳಲಿಲ್ಲ ಅಂತ ನೋಡಿ. ಸತ್ಯದ ಮ್ಯಾಲ ಇದು ಹೇಳಿದ್ರೆ ಸ್ವಾಮಿ ಸತ್ಯ ಹೇಳಿ ಯಾವ ತರ. ಲೂಕಾ 21:22-23 ಓದ್ರಿ. ಲೂಕಾ 21:22-23. ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೀಯ ದಿವಸಗಳಾಗಿವೆ. ಆ ದಿನಗಳಲ್ಲಿ ಬಸುರಿಯರು ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಈ ಸೀಮೆಯ ಮೇಲೆ ಮಹಾವಿಪತ್ತು, ಈ ಜನರಿಗೆ ಉಗ್ರ ದಂಡನೆಯೂ ಆಗುವವು. ಆ ದಿನದಲ್ಲಿ ಉಗ್ರ ದಂಡನೆಯೂ ಆಗುವುದು. ಅದೇ ಈಗ ನಮ್ಮ ಸ್ವಾಮಿ ಇನ್ನೊಂದು 1 Thessalonians 2:15-16. ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ. ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಎಲ್ಲಾ ಮನುಷ್ಯರಿಗೆ ವಿರೋಧಿಗಳಾಗಿದ್ದಾರೆ. ಇದು ಆಗಿನ ಯೇಸುಸ್ವಾಮಿ ಅವನ ಕಾಲದಲ್ಲಿ ನಡೆದಂತ ಸುಗ್ಗಿ. ಇದೊಂದು ಸುಗ್ಗಿ. ಅದು ಯೇಸುಸ್ವಾಮಿ ಯಾವ ತರ ಸುಗ್ಗಿ ಮಾಡಿದ್ನೋ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಾನು ಸ್ವಲ್ಪ ಯಾಕಂದ್ರೆ ಇದು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಬರ್ಬಿಟ್ಬಿಟ್ಟಿದ್ದೆ ಅದು ಹೋದರ್ಸ ಸಿಕ್ತ ದೇವ್ರ ಕೃಪೆಯಿಂದ. ಸ್ವಲ್ಪ ಬಿಜಿನೂ ಇದ್ದೇರೆ ನನ್ನ ಕರೆ ಹೇಳ್ಬೇಕಂದ್ರೆ. ದೇವ್ರ ಕೃಪೆ ನಿಮ್ಮಲ್ಲಿ ಹೇಳ್ಕೊಟ್ಟ ಹಿಂದಿನ ಸುಗ್ಗಿ ಇದು. ಅದೇ ಈಗ ಮತ್ತೆ ಏನ ಬರೋದು ಸುಗ್ಗಿ ಅದು 3:12-12 ವಾಕ್ಯ ಹೊಟ್ಟನ್ನು ಗೋಧಿಯನ್ನು ಬೇರೆ ಬೇರೆ ಮಾಡಿದ್ರಂತೆ. ಅದೇ ಇಸ್ರಾಯೇಲ್ ಜನರಿಗೆ
ಯಾರ ದೇವ್ರ ಮಕ್ಕಳಿಗೆ ಇದಾದ್ರು ಅವ್ರನ್ನ ದೇವ್ರ ತನ್ನ ರಾಜ್ಯಕ್ಕಾಗಿ ಕೊಯ್ದ್ರು, ಆಮೇಲೆ ಯಾರು ಅವ್ರನ್ನ ದೇವ್ರಿಗೆ ಅಂಗೀಕಾರ ಮಾಡ್ಕೊಳ್ಳಲ್ಲ ಅವ್ರೆಲ್ಲ ನಿತ್ಯ ಜೀವ ಇದಕ್ಕೆ ಬೆಂಕಿಗಾಗಿ ಹೋದ್ರು, ನಾಶ ಇರೋದ್ರು ಅಂತ ಹೇಳಿ ಇಲ್ಲಿ ವಾಕ್ಯ ಅದೇ ರೀತಿ ಆಗೈತು. ಇನ್ನೊಂದು ಸುಗ್ಗಿ ಯಾವಾಗ ನಡೀತಿತ್ತು ಅಂದ್ರ ಒಂದು ವಾಕ್ಯವನ್ನು ಓದೋಣ. ನಾವಿರೋದು ಯಾವ ಯಾವ ಇದು ಅಂದ್ರೆ ಇದು ಸುಗ್ಗಿ ಕಾಲದಲ್ಲಿ ಹೌದ್ರ ಸಿಸ್ಟರ್? ಸುವಾರ್ತೆ ಯುಗದಲ್ಲಿ ಇದು ನಡೆದಿದ್ದರ ಯುಗದಲ್ಲಿ ಇದು ನಡೆದಿದ್ದು ಯೋಧ್ಯರ ಯುಗ. ಅಲ್ಲಿ ಬಿತ್ತನೆ ಆಗಿತ್ತು, ಕೊಯ್ಲು ಆಗಿತ್ತು, ಅಲ್ಲೆಲ್ಲ ಬಂದಲ್ಲಿ ಎಷ್ಟೊಂದು ಬಂದ ಅಲ್ಲಿ ಸುಗ್ಗಿ ಮಾಡಿದ್ರವ್ರು ಯಾವ ರೀತಿಯಾಗಿ ಅಂದ್ರೆ ಒಂದು ಮರವನ್ನು ಕೈ ಹಿಡಿದು ಹಿಡಿದಿದ್ರು. ಅದರಲ್ಲಿ ನಾವು ಈ ಸುವಾರ್ತೆ ಯುಗದಲ್ಲಿ ಯೇಸುವನ್ನು ಯಾವ ಸುಗ್ಗಿ ಮಾಡ್ತಾ ಅಂತ ಒಂದು ವಾಕ್ಯವನ್ನು ಓದಿ ತಿಳ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 13:24-30 ಓದ್ತಾರೆ. 13:24 ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೀಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳನ್ನು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸ್ವಲ್ಪ ಬಾಗಿಲು ನಿಧಾನಕ್ಕೆ ಹಾಕವಾ. ಸ್ವಾಮಿ ಅವ್ರ ಹೇಳ್ತಾರಂದ್ರ ಅಲ್ಲಿ ಒಂದು ಗೋಧಿಯ ಮಡಿ ಅಣಜಿನ ಬಿಟ್ಟಿಬಿಟ್ಟನಂತ ಅಲ್ಲಿ ಜನರು ಕೇಳ್ತಾರಂತ, ಆ ಗೋಧಿನ ತೆಗಿಯಾವಂದ್ರ ಬೇಡ ಅದ್ರ ಕೇಳೋ ಹೊತ್ತಾಗ ಹಂಗ ಬಿಟ್ಬಿಡು. ಅದ್ ನಾನು ಏನ್ ಮಾಡ್ತೇನೆ ಅಂದ್ರೆ ಯುಗ ಸಮಾಪ್ತಿಯಲ್ಲಿ ಒಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆದ ಸುವಾರ್ತೆ 13:37 37-39 ವಾಕ್ಯ. ಅದಕ್ಕಾತನು ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯ ಕುಮಾರನು. ಹೊಲವೆಂದರೆ ಈ ಲೋಕ. ಸರಿ, ಒಳ್ಳೆ ಬೀಜ ಬಿತ್ತುವವನೆಂದರೆ ಯಾರು? ಮನುಷ್ಯ ಕುಮಾರನು. ಹೊಲವೆಂದರೆ ಈ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಒಳ್ಳೆ ಬೀಜ ಅಂದ್ರೆ ಪರಲೋಕ ರಾಜ್ಯದವರು. ಸ್ವಲ್ಪ ಓದ ಮುಂದೆ. ಹಣಜಿ ಅಂದರೆ ಸೈತಾನನವರು. ಈ ಲೋಕ ಬ್ರದರ್, ಹೊಲವೆಂದರೆ ಈ ಲೋಕ. ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ನಾನು ಇದ್ ಮಾಡಿಲ್ಲ. ವಾಕ್ಯ ಓದ ಮುಂದೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಷ್ಟ ಓದಿಷ್ಟ. ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯ ಕುಮಾರನು. ಹೊಲವೆಂದರೆ ಈ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಒಳ್ಳೆ ಬೀಜ ಅಂದ್ರೆ ಪರಲೋಕ ರಾಜ್ಯದವರು ನೋಡಿ ಸರ್. ಅಲ್ಲಿ ಏನ್ ಮಾಡ್ಬಿಟ್ರ ಅಂದ್ರ ಮನುಷ್ಯ ಒಳ್ಳೆ ಬೀಜ ಬಿತ್ತವನಂದ್ರ ಮನುಷ್ಯ ಕುಮಾರನು. ಅಲ್ಲಿ ಏನಾಯ್ತಂದ್ರ ಸರ್ ಮೂವತ್ತೊಂದು 39 ಹೋದ್ರಲ್ಲ. ಆಮೇಲೆ ಅವ್ರು ಏನ್ ಮಾಡ್ಬಿಟ್ರ ಅಂದ್ರ ಆ ಟೈಮ್ದಾಗ ಕೇಳ್ಬೇಡಪ್ಪ ಅದನ್ನ, ನಾನು ಯುಗದ ಸಮಾಪ್ತಿಯಲ್ಲಿ ನಾನು ಅದನ್ನ 39 ವಾಕ್ಯ ಓದಿಸ್ತಾರಲ್ಲಿ. ಅಣಜಿ ಅಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು. ಏನಾಯ್ತು, ಮನುಷ್ಯ ಕುಮಾರನು ಒಳ್ಳೆ ಬೀಜ ಬಿತ್ತ, ಅಣಜಿ ಅಂದ್ರೆ ಯಾರು? ಸೈತಾನ. ಸೈತಾನ ಅಲ್ಲಿ ಏನ್ ಮಾಡ್ಬಿಟ್ಟ, ಅಣಜಿ ಮಧ್ಯದಲ್ಲಿ ಅದನ್ನ ಬಿತ್ತನೆ ಮಾಡ್ಬಿಟ್ಟ. ಅವಾಗ ಕೇಳಿದ ಅಲ್ಲಿ ಶಿಷ್ಯರು ಕೇಳಿದ್ರು, ಜನರು ಎದ್ದು, ಸ್ವಾಮಿ ನೀವು ಒಳ್ಳೆ ಬೀಜ ಬಿತ್ತಿದ್ಯಲ್ಲ, ಅಣಜಿ ಎಲ್ಲಿಂದ ಬಂತು, ಅದನ್ನ ತೆಗೆದು ಬಿಡೋಣ ಆಸೆ ಅಂತ. ಬೇಡ ಬೇಡ ಬೇಡ, ಅದನ್ನ ಹಾಗೆ ಬಿಡಪ್ಪ, ಅದು ಕೇಳೋ ಹೊತ್ತಿನಾಗ ನೀ ಏನ್ ಮಾಡ್ತಿ, ಮತ್ತೆರಡು ಗೋಧಿನ ಕಿತ್ಬಿಟ್ಟಿ ಅಂತೇಳಿ ಅದನ್ನ ಅವಾಗ ಬಿಟ್ಬಿಟ್ಟಾರ. ನಾವೆಲ್ಲ ಅದ್ರ ಯುಗದ ಸಮಾಪ್ತಿಯಲ್ಲಿ ನಾನು ಅದನ್ನ ಆರಿಸಿ ತೆಗಿಲಿಕ್ಕೆ ಹಾಕ್ತೇನೆ ದೇವದೂತರ ಮುಖಾಂತರವಾಗಿ ಅಂತೇಳಿ ಯೇಸುಸ್ವಾಮಿ ಅದನ್ನ ಹೇಳ್ತಾರ ಅವ್ರಿಗೆ. ಅವಾಗ ಕಿತ್ಬಿಟ್ಟಿದ್ರ ಅದೇನಾಗ್ತಿತ್ತು, ಬಹಳ ಇದ ಕ್ರಿಶ್ಚಿಯನ್ ಐಟಿನ ಇರ್ತಿದ್ರ, ಯಾಕಂದ್ರ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗಾಗಿ ಆಗಿನ ಟೈಮ್ದಲ್ಲಿ ಒಂದು ವಾಕ್ಯವನ್ನು ಓದೋಣ.
ಎಪಿಸಿಯಾದ ಬರೆದ ಪತ್ರಿಕೆ 4:14 ಹೋದ್ರಿ. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ನಾವು ಯಾವ ತರ ಇರ್ಬೇಕಂದ್ರ, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ನಾವು ವಂಚನೆಗೂ ಒಳಬೀಳದಾರಾಗಿರಬೇಕು. ನಾವು ಯಾವುದಕ್ಕೂ ನಾವು ಗಾಳಿಯಿಂದ ಬಳಸ್ಕೊಂಡು ಹೋದ್ರೆ ಏನಾಗತ್ತೆ? ಈಗ ನೋಡ್ರಿ, ಗೋಧಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ? ಗಾಳಿ ಬಂದಾಗ ಹಣಜಿ ಗೋಧಿ ಕಂಪೇರ್ ಮಾಡಿ ನೋಡಿ, ನೀವು ಹೊಲದಲ್ಲಿ ನೋಡಿರ್ಬೋದು. ನಮ್ಮ ಕಡೆ ನಾವು ಗೋಧಿಗಿಂತ ಜಾಸ್ತಿ ಭತ್ತ ಬೆಳಿತೇವೆ, ಅದರಲ್ಲಿ ಹಣಜಿ ಮತ್ತು ಗೋಧಿ ಇರ್ತದೆ ಎರಡು. ಅದ್ ಯಾವ ತರ ಅಂದ್ರ, ಈಗ ನಮ್ಮ ರಾಜು ಬ್ರದರ್ ಯಾರಾಗಿದ್ರೆ ಅದನ್ನ ನಿಮ್ಗೆಲ್ಲ ಕ್ಲೀನ್ ಮಾಡಿ ತೋರಿಸಿದ್ರೆ, ಆದ್ರೆ ನಾನು ಹಂಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಗೋಧಿ ಮತ್ತ ಅದೇನ ಅಣಜಿ ಅದು ಏನಂಗತ್ತಂದ್ರ, ಗೋಧಿನ ಮತ್ತ ಅಣಜಿ ಎರಡು ಒಂದೇ ತರ ಇರ್ತೈತಿ. ಆದ್ರೆ ಅದೇನಾಗ್ತೈತಿ, ಗಾಳಿ ಬಳದ ತಕ್ಷಣ ಏನಾಗ್ತೈತಿ ಅಂದ್ರೆ ಅದ್ರ ಒಳಗೆ ಕಾಳು ಇರ್ತೈತಿ ಅಲ್ರಿ, ಆ ಕಾಳು ಏನಾಗ್ಬಿಡ್ತೈತಿ, ಹಂಗೇ ಬಕ್ಕೊಂಡ್ಬಿಡ್ತೈತಿ. ಅದು ಅಣಜಿ ಏನಿರ್ತೈತಿ, ಹಂಗೇ ನೆಟ್ಟಾಗಿ ನಿಂತ್ಕೊಂಡ್ಬಿಟ್ಟಿರ್ತೈತಿ. ಅದು ಬಗ್ಗಂಗೇ ಇಲ್ಲ. ಯಾವ್ದ್ರ ದೇವ್ರ ವಾಕ್ಯಕ್ಕೆ ಅದು ಏನ್ ಹೇಳಿದ್ರು ಅದು ಬಗ್ಗಂಗಿಲ್ಲ. ಇವ್ರು ಹೇಳಿದ್ದು ಅವ್ರು ತಿಳ್ಕೊಂಡಿದ್ದೇ ಕರೆಕ್ಟ್. ಅವ್ರು ಮೊದ್ಲು ಹಿರಿಯ ಫಾಸ್ಟ್ ಅವ್ರು ಯಾರು ಏನ್ ಹೇಳ್ಯಾರ ಅದೇ ಕರೆಕ್ಟ್ ಅಂತ ಅವ್ರು ತಿಳ್ಕೊಂತಾರ. ಹೊತ್ತು ಆ ಸತ್ಯ ವಾಕ್ಯ ಏನ್ ಹೇಳ್ತೈತೆ ಅಂತ ಅವ್ರು ಅರ್ಥ ಮಾಡ್ಕೊಂಗಿಲ್ಲ. ಅವ್ರು ಅದೇ ತರ ಅಣಜಿಗೂ ಗೋಧಿಗೂ ಇರುವಂತ ವ್ಯತ್ಯಾಸ. ಅದಕ್ಕಾಗಿ ಈ ಸ್ವಾಮಿ ಹೇಳ್ತಾನ, ಅದನ್ನ ಕೇಳ್ಬಾರ್ದಪ್ಪ, ಅದನ್ನ ನಾನು ಬಂದು ಯುಗದ ಸಮಾಪ್ತಿಯಲ್ಲಿ ನಾನು ಇದು ಮಾಡಕಾಗ್ತೇನೆ. ಅದೇ ದೇವ್ರ ವಾಕ್ಯಕ್ಕೆ ನಾವು ಯಾವಾಗ್ಲೂ ಸತ್ಯಾಗ ನಮ್ಗೆ ಗೊತ್ತಾಯ್ತಾ, ನಾವು ಶರಣರಾಗಿ ಬಿಡ್ಬೇಕು. ನಾವು ಯಾರು ಏನ್ ಹೇಳ್ತಾರ, ಅವ್ರ ಸಭೆಯಲ್ಲಿ ಹೇಳ್ತಾರ, ಇವ್ರು ಹೇಳ್ತಾರ, ನಾವು ಯಾವ್ದು ತಲೆ ಕಸ್ಕೊಳ್ಬಾರ್ದು. ನಮ್ಗೆ ಅವ್ರಿಲ್ಲ ಇವ್ರಿಲ್ಲ ಅಂತ ನಾವು ಯಾವ್ದಕ್ಕೆ ಭಯ ಪಡುವಂತದ್ದು ಏನೂ ಇಲ್ಲ ಇದರಲ್ಲಿ. ನಾವು ಫಸ್ಟ್ ನಾವು ದೇವ್ರ ವಾಕ್ಯ ಹೇಳ್ತೈತೆ ಅಂದ್ರೆ ಅದಕ್ಕೆ ಶರಣರಾಗಿ ಬಿಡ್ಬೇಕು. ಹೊತ್ತು ನಾವು ಯಾರು ಮಾತ್ರ ಅರ್ಥ ಆಗಿತ್ತ, ಯಾರು ಹಿರಿಯರು ಹೇಳಿ, ಯಾರು ಸಹೋದರ ಹೇಳಿ, ಏನು ಹೇಳಿ, ದೇವ್ರ ವಾಕ್ಯ ಏನ್ ಹೇಳ್ತೈತಿ, ನಾವು ಅದಕ್ಕೆ ಫಸ್ಟ್ ನಾವು ತಿಳಿಯವಾಗಿ ಬಿಡ್ಬೇಕು. ನಾವು ಶರಣರಾಗಿ ಬಿಡ್ಬೇಕು. ನಮ್ಮ ದೇವ್ರ ಯಾರ ನಮ್ಗೆ ಯಾರು ಇದ್ರೇನು ಬಿಟ್ಟೆ, ನಮ್ಮ ದೇವ್ರ ಕಾಪಾಡೇ ಕಾಪಾಡ್ತಾನೆ. ಈ ನಮ್ಮ ಸತ್ಯ ದೇವ್ರ ಮೇಲೆ ನಾವು ಯಾವುದಕ್ಕೂ ಗಾಳಿ ತರ ಆ ಕಡೆ ಕಡೆ ಬಡ್ಸ್ಕೊಂಡು ಹೋಗೋರಾಗಿರ್ಬಾರ್ದು. ಅವ್ರು ಇವ್ರು ಮಾತು ಕೇಳೋಂಗ ಆಗಿರ್ಬಾರ್ದು. ನಾವು ಸತ್ಯ ವಾಕ್ಯ ಸತ್ಯ ದೇವ್ರನ್ನ ತಿಳಿದಿದ್ದು, ಸತ್ಯ ದೇವ್ರ ಮಗ ಮತ್ತು ದೇವ್ರ ಮಗನ್ನ ತಿಳಿದೋದು ನಮ್ಗೆ. ಇದು ಅದ್ರ ಮೇಲೆ ನಾವು ತುಂಬಾ ಅದನ್ನ ನಾವು ಜಾಗ ಆಯ್ತು. ಇನ್ನೊಂದು ವಾಕ್ಯವನ್ನು ಓದೋಣ ಸಿಟ್ಟ. ಯಶಾಯನ ಬರೆದ ಪತ್ರಿಕೆಯ 66:2. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಎಂಥವ್ರಂದ್ರೆ ತನ್ನ ದೇವರ ಮಾತಿಗೆ, ದೇವರ ಎದಕ್ಕೆ ಏನ್ ಹೇಳ್ತಾರ ಅದಕ್ಕೆ ನಾವು ಭಯ ಪಡೋದು. ದೇವ್ರ ವಾಕ್ಯಕ್ಕೆ ನಾವು ಭಯ ಪಡೋರು. ನಾವು ಯಾವ ಮನುಷ್ಯರಿಗೆ ಆಗ್ಲಿ, ಯಾರಿಗೆ ಆಗ್ಲಿ, ಹಿರಿಯರಿಗೆ ಆಗ್ಲಿ, ಮನೆಯವ್ರಿಗೆ, ಯಾರಿಗೇನ ನಾವು ಹೆಂಡತಿ ಮಕ್ಕಳಿಗೆ ಯಾರಿಗೆ ಭಯ ಪಡೋವಂತದಾಗಿರ್ಬಾರ್ದು. ನಾವು ದೇವ್ರ ವಾಕ್ಯಕ್ಕೆ ಭಯ ಪಡೋದಾಗಿರ್ಬೇಕು ಅಷ್ಟೇ. ರೀಚಲ್ ಬರ್ದ್ರೆ ಇನ್ನೊಂದ್ ಸ್ವಲ್ಪ ಟೈಮ್ ಆಗತ್ತೆ, ನಡೀತಲ್ರಿ ಮಾತಾಡಿಬಿಟ್ಟು ತುಂಬಾ ಸ್ವಲ್ಪ ಸಬ್ಜೆಕ್ಟ್ ದೊಡ್ಡದಿದೆ, ಅದಕ್ಕೆ ಲೇಟ್ ಆಯ್ತು ಅಂತ ಮತ್ತೆ ಮಾತಾಡಿಬಿಟ್ಟು. ಹಾ, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡಿ ಬ್ರದರ್. ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ಸ್ ಎಲ್ಲ ಇದ್ರೆ ಎಲ್ಲ ಬ್ರದರ್ ಮಾತಾಡಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬ್ರದರ್. ಕೇತೇವಿ. ಓಕೆ ಅಲ್ಲ, ಇನ್ನೂ ಸ್ವಲ್ಪ ಇದು ಅಂದ್ರೆ ನೋಡ್ಬಿಡು ಸರ್, ಅಂದ್ರೆ ಲೇಟ್ ಆಗಿತ್ತಲ್ಲ, ಅದಕ್ಕೆ ಮತ್ತೆ ಬೇಜಾರಾಗುತ್ತೆ. ನನಗೆ ಸ್ವಲ್ಪ ಜಲ್ದಿ ಹೇಳಕ್ ಮತ್ತೆ ಏನ ಬರ್ದ ಸುವಾರ್ತೆ 13:29-31 ವಾಕ್ಯ ಹೋದ್ರಿ. ಅವನು ಬೇಡ ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ, ಸುಗ್ಗಿಯ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಒರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ನೋಡಿ ಎಷ್ಟ್ ಚಂದ ವಾಕ್ಯ, ಎಷ್ಟ್ ಚಂದ ಹೇಳ್ತೈತೆ ಅಂದ್ರೆ ಗೋಧಿಯನ್ನ ಮತ್ತೆ ಅಣಜಿನ ಅವಾಗ ಏನ್ ಮಾಡ್ತಾನೆ, ಕಟ್ಟಿ ಹೊರೆ ಕಟ್ಟಿ ಅದನ್ನ ಕುರುಳಿಕ್ಕೆ ಹಾಕ್ತಾರಂತ, ಗೋಧಿಯನ್ನು ಆರಿಸಿ ತಕ್ಕೊಂತಾರಂತ. ದೇವ್ರ ವಾಕ್ಯ ಸ್ವಚ್ಛವಾಗಿ ಹೇಳ್ತೈತಿ. ಮತ್ತೆ ಏನ ಬರ್ಸುವ 39:40 ಹೋದ್ರಿ.
ಅದನ್ನು ಹಣಜಿ ಹಣಜಿ ಅಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಹಾರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಯುಗದ ಸಮಾಪ್ತಿಯಲ್ಲಿ ನಡೆಯುವಂತದ್ದು ನಾವಿರೋದು ಯಾವ್ದು ಅಂದ್ರೆ ಸುವಾರ್ತೆ ಯುಗದಲ್ಲಿ ಅಂತ್ಯದಲ್ಲಿ ನಾವಿರೋದು. ನಾವೀಗ ನಾವು ಎಲ್ಲಿ ಬಿತ್ತನೆ ಮಾಡಬೇಕು? ನಾವು ಬಿತ್ತನೆ ಮಾಡೋ ಕಾಲದಲ್ಲ, ಸುಗ್ಗಿ ಕಾಲದಲ್ಲ ಇದ್ದೇವೆ ನಾವೀಗ. ಹಲೋ ಸಿಸ್ಟರ್, ಸ್ವಲ್ಪ ಹೇಳಿ. ಈಗ ನಾವು ಸುಗ್ಗಿ ಕಾಲದಲ್ಲಿ ಇದ್ದೇವೋ ಬಿತ್ತನೆ ಕಾಲದಲ್ಲಿ ಇದ್ದೇವೆ? ಈಗ ನಾವು ನಾವು ಮಾಡ್ಬೇಕು, ನಾವು ಎಲ್ಲಿ ಮಾಡ್ಬೇಕು ಸಿಸ್ಟರ್? ನಾವು ಈ ಲೋಕದಲ್ಲಿ ನಮ್ಗೀಗ ನಾವು ಹೋಗಿ ಏನಾದ್ರು ಸುವಾರ್ತೆ ಸಾರ್ತೆ ಅಂದ್ರೆ ನಮ್ ಸುಮ್ಮನೆ ಬಿಡ್ತಾರೆ ಸಿಸ್ಟರ್. ಆಗುದಿಲ್ಲ, ನಾವ್ ಎಲ್ಲಿ ಬಿತ್ತನೆ ಮಾಡ್ಬೇಕು, ನಾವ್ ಎಲ್ಲಿ ಕೊಯ್ಬೇಕು? ನಾವು ಅಂದ್ರೆ ನಾವು ಕ್ರಿಶ್ಚಿಯಾನಿಟಿ ಇಸ್ರೇಲ್ ರಾಜ್ಯದಲ್ಲಿ ಸುವಾರ್ತೆ ಸುಗ್ಗಿ ನಡೀತಲ್ಲ, ಅಲ್ಲಿ ಯಹೂದ್ಯರ ಮಧ್ಯದಲ್ಲೇ ಸುಗ್ಗಿ ನಡೀತಲ್ಲ, ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಈಗ ನಾವು ಸುಗ್ಗಿ ಮಾಡಕತ್ತೀವಿ. ಯಾವ ಯುಗ ಫೀಲ್ಡ್ ಮಾಡಕತ್ತೀವಿ ಅಂದ್ರೆ ನಾವು ಈ ಕ್ರಿಶ್ಚಿಯಾನಿಟಿ ಒಳಗ ಈ ಲೋಕದಲ್ಲೆಲ್ಲ ನಾವು ಹೋಗಿ ಸುವಾರ್ತೆ ಹೇಳುವಂತದ್ದು ಅಲ್ಲ ಅದು. ಅದಕ್ಕೊಂದು ದೇವ್ರೊಂದು ಟೈಮ್ ಇಟ್ಟಾನ, ಅವ್ರಿಗೆಲ್ಲರಿಗೂ ಒಂದು ರಕ್ಷಣೆಗೆ ಒಂದು ಟೈಮ್ ಇಟ್ಟಾನ. ನಾವು ಅಲ್ಲಿ ಹೇಳುವಂತದ್ದಲ್ಲ, ನಾವು ಹೋಗಿ ಎಲ್ಲಿ ಸುಗ್ಗಿ ಮಾಡ್ಬೇಕಂದ್ರೆ ಈ ಹಣಜಿ ಗೋಧಿ ಎಲ್ಲದಾವು ಅಲ್ಲೇ ನಾವು ಆಚರಿಸ್ಕೋಬೇಕಂದ್ರೆ ದೇವ್ರು ಸ್ಪಷ್ಟವಾಗಿ ವಾಕ್ಯನ ಹೇಳ್ತಾ ಇರ್ತಾನ ದೇವ್ರ ವಾಕ್ಯ. ನಾವು ಎಲ್ಲಿ ಸುಗ್ಗಿ ಮಾಡ್ಬೇಕಂದ್ರೆ ಹಣಜಿ ಮತ್ತು ಗೋಧಿ ಇಲ್ಲ, ಅದ್ರ ಹಣಜಿನ ನಾವು ಆರಿಸಿ ತೆಗಿಬೇಕು. ಎಲ್ಲದಾವು ಎರಡು ಕೂಡ, ಇವೆರಡೂ ಕೂಡ ಎಲ್ಲದಾವು ಕ್ರಿಶ್ಚಿಯಾನಿಟಿ ಒಳಗೆ. ಯಾ ಹಿಂದೂ ಧರ್ಮಸ್ಥಾನದಾಗ ಅಲ್ಲೇ ಇಲ್ಲಿ ಎಲ್ಲಿ ಇಲ್ಲ, ಅದು ಕ್ರಿಶ್ಚಿಯಾನಿಟಿ ಒಳಗೆ ಇರೋದು ಎರಡು. ಇದರಲ್ಲೇ ನಾವು ಸುಗ್ಗಿ ಮಾಡ್ಬೇಕು ಹೊತ್ತು ನಾವು ಯಾವ ಲೋಕದವ್ರಿಗೆ ಹೋಗಿ ನಾವು ಸುವಾರ್ತೆ ಸಾರ್ಬೇಕು ಅದನ್ನ ಮಾಡ್ಕೊಳ್ಳೋದಲ್ಲ. ಆ ದೇವ್ರ ಅದಕ್ಕೊಂದು ಟೈಮ್ ಇಟ್ಟಾನ, ಅವ್ರಿಗೆ ದೇವ್ರಿಗೆ ಎಲ್ಲರಿಗೂ ಒಂದು ರಕ್ಷಣೆ ಕೊಡ್ತಾನ. ಕೇಳಕತ್ತಿವ ಕೇಳಿಸ್ತೇನೆ, ಮಾತಾಡಿ ಕೇಳ್ತಾ ಇದ್ದೆ ಸರ್. ಥ್ಯಾಂಕ್ ಯು ಸರ್. ಅದೇ ನಾವು ಕೊಯ್ಯೋದಂದ್ರೆ ನಾವೀಗ ಕ್ರಿಶ್ಚಿಯಾನಿಟಿ ಒಳಗೆ ನಾವು ಕ್ರಿಶ್ಚಿಯನ್ನರಿಗೆ ಅವ್ರ ಕ್ರಿಶ್ಚಿಯನ್ ಒಳಗೆ ನಾವು ಹೋಗಿ ಅವ್ರಿಗೆ ಸುವಾರ್ತೆಯನ್ನು ಸಾರ್ಬೇಕು. ಅದರಲ್ಲೇ ನಾವು ಅವ್ರಿಗೆ ದೇವ್ರ ಮಕ್ಕಳು ಅದರಲ್ಲೇ ಗೋಧಿ ಮಧ್ಯದಲ್ಲಿ ಹಣಜಿ ಮಧ್ಯದಲ್ಲಿ ಗೋಧಿ ಇದ್ದೇ ಇದೆ. ಆ ಗೋಧಿನ ನಾವು ಆರಿಸಿ ತಕ್ಕೋಬೇಕಂದ್ರೆ ನಾವು ದೇವ್ರ ಪ್ರೇರ್ ಮಾಡಿ ದೇವ್ರ ವಾಕ್ಯ ಹೇಳಿ ಅವ್ರನ್ನ ನಾವು ಗೋಧಿಯನ್ನು ನಾವು ಆರಿಸಿ ತಗೋವಂಥದ್ದು ದೇವ್ರ ರಾಜ್ಯಕ್ಕೆ ಅದನ್ನು ಫಲ ಕೊಡಿಸುವಂಥದ್ದು ನಮ್ಮ ದೇವದೂತರ ಕೆಲಸ ಆಗಿದೆ. ಅದೇ ರೀತಿಯಾಗಿ ಈಗ ನೋಡ್ರಿ, ಇನ್ನೊಂದು ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 7:6. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ, ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ನೋಡ್ರಿ, ಇದೆಷ್ಟು ಸ್ಪಷ್ಟವಾಗಿ ವಾಕ್ಯನ ಹೇಳ್ತೈತ್ರಿ ನಮ್ಗೆ. ನಾವು ಹೇಳುವಂತ ದೇವ್ರ ವಾಕ್ಯನ ಹೇಳ್ತೈತಿ. ಹಂದಿ ನಾಯಿ ಅಂದ್ರೆ ಯಾರು ನಮ್ಗೆ ಚೆನ್ನಾಗಿ ಗೊತ್ತೆ? ಅನ್ಯ ಜನರು, ಅನ್ಯ ಜನರು ಆ ಸ್ತ್ರೀಗಂದ್ರೆ ಹೇಳಿದ್ನಲ್ಲ ಸ್ವಾಮಿ, ಅದೇ ಹಂದಿ ಅಂದ್ರೆ ನಮ್ಗೆ ಗೊತ್ತೈತೆ ಆ ಶುದ್ಧವಾದ ಪ್ರಾಣಿ. ಅವ್ರ ಮುಂದೆ ನಿಮ್ಮ ಮುತ್ತುಗಳಂದ್ರೆ ದೇವ್ರ ವಾಕ್ಯನ ಅದು ಹೋಗಿ ಚೆಲ್ಬಾರ್ದು, ಪಾಪ ತೊಳೆದನ್ನು ನಿಮ್ಮನ್ನು ಸೀಳಿ ಬಿಡ್ತಾವಂತ. ಅದ್ರಿಂದ ದೇವ್ರ ವಾಕ್ಯ ಸ್ವಚ್ಛವಾಗಿ ಹೇಳ್ತದೆ. ಇನ್ನೊಂದು ವಾಕ್ಯ ಯಶಾಯನ ಬರೆದ ವಾಕ್ಯ 42:1 ಒಂದರಿಂದ 4 ಮಟ ಓದಿಸ್ತಾರೆ. ನನ್ನ ಸೇವಕನು ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ, ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವನು, ಇವನು ಕೂಗಾಡುವುದಿಲ್ಲ ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ, ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಳೆಗುಂದಿದ ದೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ನೋಡಿ ಸರ್, ಇಷ್ಟು ಸ್ವಚ್ಛವಾಗಿ ದೇವರ ವಾಕ್ಯ. ಕುಗ್ಗಾಡಂಗಲ ಕುಗ್ಗಾಡಂಗಲ ಇಲ್ಲ, ಜಜ್ಜಿದ ದಂಟನ್ನು. ಜಜ್ಜಿದ ದಂಟನ್ನು ನಿಮ್ಗೆ ಗೊತ್ತಿದೆ, ಜಜ್ಜಿದ ದಂಟ ಅಂದ್ರೆ ಯಾವ ಕಂತಿಷ್ಟ ನೀವು? ಅಲ್ಲ, ಜಜ್ಜಿದ ದಂಟು, ದಂಟು ದಂಟ ಅಂತ ಹೇಳ್ತೀನಿ. ಜಜ್ಜಿದ ದಂಟನ್ನು ಕಡೆಗುಂದಿದ ದೀಪವನ್ನು ಆರಿಸದೆ ಬಿಡ್ತಾರಂತೆ. ದಂಟ್ ಅಂದ್ರ ಒಂದು ನಾವೇನ್ ಅನ್ಕೋದ್ರೆ ಜೋಳ ದಂಟ್ ಅಂತ ನೋಡ್ರಿ, ಅದೆಲ್ಲ ಹಿಂದೆ ಬಿಟ್ಟಿರ್ತ ಏನು ಉಳಿದಿರಂಗಲ್ಲ.
ಏನಾದ್ರ ರಸ ಕಬ್ಬಿನ ದಂಟು ನೋಡ್ರಲ್ರಿ, ಅದ್ರಲ್ಲಿ ಏನು ಇರಂಗಿಲ್ಲ, ಅದು ದಂಟು ಸಹ ಸ್ವಲ್ಪ ಗಂಟು ಸಹ ಕಡ್ಡಿ ಮುರಿದೋಗಿ ಬಿಡ್ತೈತಿ, ಅದನ್ನು ಸಹ ಮುರಿದು ಹಾಕ್ಲಿಕ್ಕೆ ಬಿಡಂಗಿಲ್ಲ ಅಂತ. ಕಡೆಗುಂದೆ ಅದು ದೀಪ, ಕಡೆಗುಂದ ದೀಪ ಅಂದ್ರೆ ಯಾವ ತರ ಅಂದ್ರೆ ಈಗ ಏನು ದೀಪ ಇನ್ನು ಆರಿ ಹೋಗ್ಲಿಕ್ಕೆ ಆರು ಹೋಗ್ತಿರ್ತೈತಿ, ಕಡೆಗುಂದ ಬಿಟ್ಟಿರ್ತೈತಿ ಅದು, ಅದನ್ನ ಆರ್ಸಾಕುನು ಬಿಡಂಗಿಲ್ಲ ಅಂತ ನಮ್ಮ ದೇವ್ ಯೇಸ್ವಾಮಿ ನಮ್ಗೆ ದೇವ್ರ ಚೆನ್ನಾಗಿ ಹೇಳ್ತಾನೆ. ಅದನ್ನ ನಮ್ಮ ಯೇಸ್ವಾಮಿ ಈ ಮುಂದ ದೇವರ ರಾಜ್ಯದಾಗ ಎಲ್ಲರನ್ನ ಆಶೀರ್ವಾದ ಮಾಡಿ ತರ್ತಾನೆ. ಆಗುತ್ತೆ ನಾವು ಈಗೇನ್ ಮಾಡ್ಬೇಕಂದ್ರೆ, ನಾವಿರೋದು ಯುಗದ ಸಮಾಪ್ತಿಯಲ್ಲಿ ಸುಗ್ಗಿ ಕಾಲದಲ್ಲಿ, ಅದಕ್ಕೆ ನಾವು ಈಗ ಸುವಾರ್ತೆ ಯುಗದಲ್ಲಿ ಅದನ್ನ ನಾವು ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಈಗ ನಾವು ಇನ್ನೊಂದು ವಾಕ್ಯವನ್ನು ಓದೋಣ. ಮತ್ತಾಯ ಮತ್ತು 10:16. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದ್ದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ನೋಡ್ರಿ ಎಷ್ಟು ಸ್ಪಷ್ಟವಾಗಿರ್ತೈತಿ, ನಾವು ತೋಳಗಳ ಮಧ್ಯದಲ್ಲಿ ಕಳ್ತೇನೆ, ಸರ್ಪದಂತೆ ಜಾಣರು, ಪಾರಿವಾಳ ನಿಷ್ಕಪ ಜಾಣರಾಗಿರಂತ ಹೇಳ್ತಾರೆ ಇವ್ರು. ಈಗ ನಾವು ಹೋಗಿ ಅಲ್ಲಿ ಬಡಿಸ್ಕೋಬೇಕಂಗ ಹಿಂಸೆ ಪಡಿಸೋದಕ್ಕಂತಲ್ಲ, ಈ ಸಿಡಿದೆ ಹೊತ್ಕೊಂಡು ಹಿಂಸೆ ಪಡುವಂತ ಇದಕ್ಕಲ್ಲ ನಮ್ಮ ದೇವ್ರ ಹೇಳಿರೋದು. ನಾವು ಸುವಾರ್ತೆ ಸಾರುವುದು ಅಂತ ಅಂದ್ರೆ ನಾವು ಯೇಸ್ವಾಮಿ ಯಾತ್ರ ಅವ್ರು ಇದು ಮಾಡಿದ್ರು ಅದೇ ತರ ನಾವು ಸಹ ಇದು ಮಾಡ್ಬೇಕು. ಇನ್ನೊಂದು ವಾಕ್ಯವನ್ನು ಓದೋಣ, ಮತ್ತಾಯ 10:14. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ನೀವು ಹೋಗಿ ಯಾರ ಮಾತು ಕೇಳಲ್ಲ ಬಿಟ್ಟು ಬಿಡ್ರಿ, ನಾ ಮುಂದ ರಕ್ಷಣೆ ಕೊಡ್ತೇನಪ್ಪ. ಇನ್ನೊಂದು ವಾಕ್ಯ ಒಂದು Luke 9:54-56 ವಾಕ್ಯ ಓದು. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು, ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ನೋಡಿ ಇಲ್ಲಿ ನಮ್ಮ ಸ್ವಾಮಿ ಊಟಕ್ಕೆ ಕಳಿಸಿರ್ತಾನ, ಅವ್ರಿಗೆ ಊಟ ಕೊಡಲಿಲ್ಲ ಅಂತ ಕೋಪ ಬಂದು ಯಾವ ತರ ಹೇಳ್ತಾರಂದ್ರ, ಇವ್ರಿಂದ ಆಕಾಶ ಬೆಂಕಿ ಬೀಳಿಸಿ ಇವ್ರನ್ನ ನಾಶ ಮಾಡ್ಬಿಡೋಣ ಅಂತ ಹೇಳ್ತಾರ. ಅದನ್ನೇ ಅದೇ ಸ್ವಲ್ಪ ಮುಂದೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮನುಷ್ಯಕುಮಾರನು ನಾಶ ಮಾಡಕ್ಕಲ್ಲಪ್ಪ ಬಂದಿರೋದು, ಗದರಿಸಿ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾನ ಅಂತೇಳಿ ವಾಕ್ಯ ಅಲ್ಲೇ ಮುಂದೆ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸರ್. ಟೈಮ್ ಇರೋದ್ರಿಂದ ನಾವು ಸ್ವಲ್ಪ ಮುಂದೆ ಹೋಗ್ಬಿಡೋಣ. ಇನ್ನೊಂದು ವಾಕ್ಯವನ್ನು ಓದೋಣ, Malachi 2:7. ಸಾರಿ ಒಂದ್ ನಿಮಿಷ, ಮತ್ತಾಯ 13:39 ಕೊಟ್ಟಿದ್ದಾರೆ ನೋಡು. ಅಣಜಿ ಅಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು ಯಾರು ಅಂತ ನೋಡೋಣ. ಇನ್ನೊಂದು Malachi 2:7. ಜ್ಞಾನಾನುಸಾರವಾಗಿ ಮಾತನಾಡುವುದು ಯಾಚಕನ ತುಟಿಗಳ ಧರ್ಮವಷ್ಟೇ, ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ಸ್ಪಷ್ಟವಾಗಿ ಹೇಳ್ತೈತಿ, ಧರ್ಮ ಉಪದೇಶ, ಧರ್ಮೋಪದೇಶ ವಾಕ್ಯ ಸರಿಯಾಗಿ ಯಾರ ಅದನ್ನ ಸರಿಯಾಗಿ ಹೇಳ್ತಾರ ಅವರೇ ದೇವದೂತರು, ಸರಿಯಾಗಿ ಸತ್ಯವಾಕ್ಯವನ್ನು ಸಾರ್ತಾರ ಅವರೇ ದೇವದೂತರು. ಸ್ಪಷ್ಟವಾಗಿ ವಾಕ್ಯ ಹೇಳ್ತೈತಿ. ಇನ್ನೊಂದು ವಾಕ್ಯವನ್ನು ಅದನ್ನ ಪ್ರಕಟಣೆ 14:16. ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು, ಭೂಮಿಯ ಪೈರು ಕೊಯ್ಯಲ್ಪಟ್ಟಿತು. 16 ವಾಕ್ಯ ಓದಿದ್ರೆ 16 ಬ್ರದರ್. ಬ್ರದರ್ ಇದು 14 ವಾಕ್ಯ ಏನತ್ರಿ? ನಾನು ನೋಡಲಾಗಿ ಈಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು, ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು, ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಬಂಗಾರದ ಕಿರೀಟವು,
ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಹದವಾದ ಕುಡುಗು, ಇಬ್ಬಾಯಿ ಕತ್ತಿ. ಇಬ್ಬಾಯಿ ಕತ್ತಿ ಅಂದ್ರೆ ಈಗ ಫಸ್ಟ್ ನಮ್ ಯಶಸ್ವಾಮಿ ಬರೋ ಮುಂದೆ ಕೈಯಲ್ಲಿ ಏನ್ ಹಿಡಿದ್ರು? ಮರವನ್ನು. ಇಲ್ಲಿ ಏನ್ ಹಿಡ್ದಾರಂತ? ಇಬ್ಬಾಯಿ ಹದವಾದ ಕುಡುಗೋಲನ್ನು, ಕುಡುಗೋಲನ್ನು ಅದನ್ನ ಹಿಡಿದ ಏನ್ ಮಾಡ್ತಾರಂದ್ರೆ ಸುಗ್ಗೆ ಮಾತಂತ ನಮ್ಮ ಯಶಸ್ವಾಮಿ. ಇದು ನಮ್ಮ ಯಶಸ್ವಾಮಿ ಹೇಳುವಂತ ಮಾತಿದು. ಅವ್ರ ತಲೆದ ಏನಿದೆ ಅಂತ ಬಂಗಾರದ ಕಿರೀಟ ಇದೆ. ಈಗ ಅವ್ರು ಏನಾಗಿ ಬಂದಿದ್ದಾರೆ? ಮೊದಲು ಈಗ ಬಂದಿದ್ವಿ ಅವರು ರಕ್ಷಣೆಗಾಗಿ, ಇವ್ ಬಂದಿರೋದು ರಾಜ್ಯರಾಗಿ. ಅವರು ರಾಜ್ಯನಾಗಿ ಬಂದು ಕಿರೀಟವನ್ನು ಇಟ್ಕೊಂಡು ಬಂಗಾರದ. ಅವ್ರ ಕೈಯಲ್ಲಿ ಏನಿದೆ ಅಂತ ಹದವಾದ ಕುಡುಗೋಲು. ಅವರು ಅದೇ ಕುಡುಗೋಲಿಂದ ಈಗ ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಾಕ್ಯವನ್ನು ಓದೋಣ. ಯಾವ್ದಪ್ಪ ಅಂದ್ರ ಮತ್ತಾಯ 10:34-39. ಅವ್ರು ಬಂದು ಏನ್ ಮಾಡಕತ್ತಾರ ಯಶಸ್ವಾಮಿ ಅಂತ ನಾವು ನೋಡೋಣ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸು, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹಾಕುವುದಕ್ಕೆ ಬಂದಿದ್ದೇನೆ. ಓದಿಷ್ಟು ಚೆನ್ನಾಗಿತ್ತು. ಹೇಗೆಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಈಗ ಯಶಸ್ವಾಮಿ ಈಗ ನಮ್ಗೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾವು ಈಗ ಯಾರಿಗಾದ್ರು ಸತ್ಯ ಹೇಳ್ತೇವೆ ಅಂದ್ರೆ ನಮ್ಗೆ ಯಾರಾದ್ರೂ ನಮ್ಗೆ ನಂಬಿಡ್ತಾರ? ನಮ್ಮಲ್ಲಿ ಭೇದ ಹುಟ್ಟತ್ತೇಳ್ರಿ. ನಮ್ಮಲ್ಲಿ ಎಷ್ಟೋ ನಿಮಗೆ ನಿಮಗೂ ಚೆನ್ನಾಗಿ ಗೊತ್ತಿರ್ಬೇಕು. ನಿಮ್ಮ ಪರಿವಾರದಾಗ ನಮ್ಮ ಪರಿವಾರದಾಗಲೇ ಆಗಲಿ ನಾವು ಸತ್ಯ ಹೇಳಕ್ ಹೋದ್ರಿ. ನಮ್ಮಲ್ಲಿ ಎಲ್ಲ ಭೇದ ಹುಟ್ಟಲ್ರಿ. ಅದೇ ಇದು ಭೇದ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತಿ ಅಂತ. ನಾವು ಏನಾದ್ರು ಸತ್ಯ ಹೇಳಕ್ ಹೋದ್ರೆ ನಮ್ಮಲ್ಲಿ ಏನ ಭೇದ ಹುಟ್ಟತ್ತೆ ಅಂದ್ರೆ ನಮ್ಮ ಮನುಷ್ಯ ಕುಮಾರನ ಬಂದ ಹೊತ್ತಿನಾಗ ಹಿಂಗ್ ಇರ್ತೈತಪ್ಪ ಅಂತ ಯಶಸ್ವಾಮಿನೇ ಸ್ಪಷ್ಟವಾಗಿ ಹೇಳ್ತಾನ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರಂತ ಈಗ ನಾವೊಂದು ವಾಕ್ಯ ಓದೋಣ. 2 Thessalonians 2:8-12. ಕೂಡಲೇ ಆ ಧರ್ಮ ಸ್ವರೂಪನು ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಕಂಟಿನ್ಯೂ ಮಾಡ್ಲ ಬೇರೆ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಗಳಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ರಕ್ಷಣೆಯನ್ನು ಹೊಂದದೇ ನಾಶವಾಗುತ್ತಾರೆ. ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಕಾರಣ ಸತ್ಯ ನಾವು ಎಷ್ಟು ಹೇಳಿದ್ರು ಅವ್ರು ಪ್ರೀತಿಯನ್ನು ಇಡಂಗಿಲ್ಲ. ಅದು ಏನಾಗ್ತಾರಂತ ನಾಶ ಆಗ್ತಾರ. ವಾಕ್ಯ ಹೇಳ್ತದ್ರಿ ಅಷ್ಟು ಸ್ಪಷ್ಟವಾಗಿ ಓದಿಸ್ತಾರ. ಅದೇ ಕಾರಣದಿಂದ ದೇವರು ಯಾವ ಕಾರಣದಿಂದ? ಸತ್ಯದ ಮೇಲೆ ಪ್ರೀತಿ ಇಲ್ಲದ ಕಾರಣ ಅದೇ ಕಾರಣದಿಂದ ಅಸತ್ಯ ನುಡಿಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಅಸತ್ಯವನ್ನು ಹುಟ್ಟಿಸುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಅವರು ಸುಳ್ಳನ್ನು ನಂಬಕ್ ಯಾರು ಬಿಡ್ತಾರಂತೆ? ಯಶಸ್ವಾಮಿನ ಬಿಡ್ತಾರಂತ ಅಲ್ಲಿ ಯಶಸ್ವಾಮಿ ನಮ್ಗೆ ಹೇಳ್ತಾರ. ಯಾಕಂದ್ರೆ ಅವ್ರು ಸತ್ಯದ ಮೇಲೆ ಪ್ರೀತಿಯನ್ನ ಇರಂಗಿಲ್ಲಲ್ಲ. ಅದೇ ಕಾರಣದಿಂದ ಅವ್ರಿಗೆ ಏನ್ ಮಾಡ್ತಾರಂತ ಅದೇ ಕಾರಣದಿಂದ ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಕೈತಿ. ಅಣಜಿಯನ್ನ ಕಟ್ಟಿ ಏನ್ ಮಾಡ್ತಾರ? ಹೊರೆಯನ್ನು ಕಟ್ಟಿ ಹೋಗದ ಒಂದು ಬೆಂಕಿಯಲ್ಲಿ ಹಾಕ್ತಾರ. ಅದೇ ದೇವದೂತರ ಏನಂದ್ರೆ ಈಗ ನಮ್ಮ ಯಶಸ್ವಾಮಿ ಬಂದಿದ್ದಾರ ಅಲ್ಲಿ ಸುಗ್ಗಿ ಮಾಡ್ತಾ ಇದಾರ. ಅದೇ ಕಾರಣದಿಂದ ಏನ್ ಮಾಡ್ತಾರ ಅವ್ರನ್ನ ನಾಶನ ಮಾರ್ಗದಲ್ಲಿ ಹಾಕ್ತಾರೆ. ಮತ್ತೆ ದೇವರ ಯಾರು ದೇವ್ರ ವಾಕ್ಯದ ಮೇಲೆ ಪ್ರೀತಿ ಇರ್ತಾರ ಅವ್ರನ್ನ ದೇವ್ರ ಏನ್ ಮಾಡ್ತಾನಂತ ರಾಜ್ಯಕ್ಕಾಗಿ ನನ್ನ ಇಂಚು ಜೀವಕ್ಕಾಗಿ ಅವ್ರಿಗೆ ಪದ ಕೂಡಿಸುವಂತದ್ದು ದೇವ್ರ ಯಶಸ್ವಾಮಿ ಮಾಡುವಂತದ್ದಾಗಿದೆ. ಇನ್ನೊಂದು ವಾಕ್ಯವನ್ನು ಓದೋಣ. ಮತ್ತಾಯ 13:41-43. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವನು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು.
ಅಲ್ಲಿ ಗೋಳಾಟವು ಕಟಕಟನೆ ಅಲ್ಲು ಕಡಿಯೋಣವು ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ. ಯಾರ ಕಿವಿ ಇರ್ತೈತೆ ನಾವ್ ಹೇಳೋಣ ಸಿಸ್ಟರ್, ನಾವ್ ಎಷ್ಟ್ ಕೇಳಿದ್ರು ಕೇಳೋಣಲ್ಲ, ಆದ್ರೂ ನಾವ್ ಕಿವಿಯೋಳವ್ರಿಗೆ ನಾವ್ ಕೇಳೋಣ. ನಮ್ಮ ಊಟ ಓಡಿ ಮುಗಿಸೋವರೆಗೆ ನಾವು ಅದನ್ನ ನಮ್ ಕೆಲ್ಸ, ನಮ್ಗೆ ಏನ್ ಸ್ವಾಮಿ ದೇವ್ರ ಕೊಟ್ಟ ನಾ ಕೆಲ್ಸ ನಾವ್ ಮಾಡೋಣ ಸಿಸ್ಟರ್. ಆಮೇಲೆ ನಮ್ ಸ್ವಾಮಿ ಯಾರಿಗೆ ಏನ್ ಕೊಡ್ಬೇಕು ಅನ್ನೋದು ಆತನ ಕೈಯಲ್ಲಿ ಕುಡುಗೋಲ್ ಹಿಡ್ಕೊಂಡಿದಾರ ಅಲ್ರಿ. ಮೊದ್ಲೇನ್ ಬರವಣಿಗೆಯಲ್ಲಿ ಏನ್ ಹಿಡಿದ್ರ ಅಂದ್ರೆ ಅವ್ರು ಮರವನ್ನು ಹಿಡಿದ್ರು, ಮರ ಹಿಡ್ಕೊಂಡು ಏನ್ ಮಾಡಿದ್ರ ಅಂದ್ರೆ ಅಲ್ಲಿ ತೂರಿ ರಾಶಿಯನ್ ಯಾತ್ರ ಬೇರೆ ಮಾಡಿದ್ರು. ಅದೇ ರೀತಿಯಾಗಿ ಅಲ್ಲಿ ಇಸ್ರೇಲ್ ರಾಜ್ಯನ ನಾಶ ಮಾಡಿದ್ರೆ ಇಡೀರಿ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ. ಆ ಟೈಮ್ದಾಗ ದೇವ್ರ ಮಕ್ಕಳು ತನ್ನ ರಾಜ್ಯಕ್ಕಾಗಿ ಆಯ್ದುಕೊಂಡ ಅವ್ರು ನಾಶಕ್ಕಾಗಿ ಹೋದ್ರು ಅವ್ರು, ಅದು ನಮ್ಗೆ ಗೊತ್ತಿದೆ. ಈಗಾದ್ರೂ ಅದೇ ಇಲ್ಲಿ ಹೇಳ್ತೈತಿ, ಯಾರು ದೇವರ ವಾಕ್ಯದ ಮೇಲೆ ಪ್ರೀತಿ ಇಲ್ಲ, ಆ ಪ್ರೀತಿ ಇಲ್ಲದ ಕಾರಣಕ್ಕೆ ದೇವರ ಅವ್ರನ್ನ ಆಸಕ್ತಿಯನ್ನು ನಂಬಕ್ಕ ದೇವರ ಒಪ್ಪಿಸ್ಕೊಡ್ತಾರಂತ ಸತ್ಯವಾಗಿ ಹೇಳ್ತೈತಿ. ಅದಕ್ಕಾಗಿ ಈಗ ಯಾರಾದ್ರೂ ವಾಕ್ಯ ಕೇಳ್ತಾರ ಕಿವಿಗೊಳ್ಳ ಅನ್ನೋದು ಕೇಳಿ ಈಗ ಅವ್ರಿಗೆ ರಕ್ಷಣೆ ಹೊಂದ್ಲಿಕ್ಕೆ ಚಾನ್ಸ್ ಐತಿ. ಮುಂದೆ ಯಾವ ಇದಕ್ಕೂ ಅವ್ರಿಗೆ ಚಾನ್ಸ್ ಇಲ್ಲ. ಭೂಲೋಕದಾರಿಗೆ ಆದ್ರೆ ಅವ್ರಿಗೆ ಇನ್ನು ಯಾರು ವಾಕ್ಯ ಕೇಳಲ್ಲ ಅವ್ರಿಗೆಲ್ಲ ರಕ್ಷಣೆ ಐತಿ. ಯಾರೀಗ ನಾವು ಕೇಳಿ ನಾವು ಯಾವ ದೀಕ್ಷಾನ ತಗೊಂಡು ಯೇಸುಸ್ವಾಮಿ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಾವು ಕ್ರಿಸ್ತನ ಹೆಜ್ಜೆ ಜಾಲ ನಡೀತೇವೆ ಅಂತೇಳಿ ನಾವೆಲ್ಲ ಅದನ್ನ ಇದು ಮಾಡ್ಕೊಂಡು ನಾವು ಈಗ ನಾವು ಏನಾದ್ರೂ ತಪ್ಪಾಗಿ ನಾವು ಹೋದ್ರೆ ನಾವು ಎಲ್ಲಿ ಹೋಗ್ತೇವೆ ಅನ್ನೋದು ಇದು ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತಿ. ಅದಕ್ಕಾಗಿ ಇದು ಎರಡನೇ ಸುಗ್ಗಿ, ಇದು ನಡೆದಿದ್ದು ಎರಡನೇ ಸುಗ್ಗಿ. ಮೂರನೇ ಸುಗ್ಗಿ ನಡೆಯುವಂಥದ್ದು ದೇವ್ರ ರಾಜ್ಯದಲ್ಲಿ. ಅದನ್ನ ಜಲ್ದಿ ಓದಿ ಮುಗಿಸ್ಬಿಡೋಣ ಸಿಸ್ಟರ್ ಟೈಮ್ ಬಾಳಾಗಿ ಇರೋದ್ರಿಂದ. ಮತ್ತೆ ಏನ ಬರೋದು ಸುವಾರ್ತೆ 25-41 ಮಟ್ಟ ಓದ್ಬಿಡಿ ಸಿಸ್ಟರ್. ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೇಳುತ್ತೇನೆ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ದೇವ್ರ ರಾಜ್ಯದಲ್ಲಿ ನಡೆಯುವಂತದ್ದು. ಈಗ ಯಾವ ತರ ಹಣಜಿ ಗೋಧಿಯನ್ನ ದೇವ್ರ ಬ್ರದರ್ ಮತ್ತಾಯ 25:31 ಮತ್ತಾಯ ಬರೋದು ಸ್ವಾರ್ಥ 25-31. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು, ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಹಾಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಹಾಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ತನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ, ನಾನು ಹಸಿದಿದ್ದೇನು ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನು ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು ನನಗೆ ಹುಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು ನನ್ನನ್ನು ಹಾರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದನು ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಹುಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನೇ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಮೇಲೆ ಆತನು, ಇನ್ನೊಂದು ವಾಕ್ಯ ಓದ್ಬಿಡೋಣ ಲಾಸ್ಟ್, 31-33 ಮಟ್ಟ ಓದ್ರಿ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ
ಕೂಡಿ ಬರುವಾಗ ದೇವದು ಎಲ್ಲ ಮಹಿಮೆಯಿಂದ ಯೇಸುವನ್ನ ಈ ಭೂಲೋಕಕ್ಕೆ ಬರುವಾಗ ದೇವದೂತರೊಂದಿಗೆ ಬರುವಾಗ ಎಲ್ಲಾ ಜನರು ಆತನ ಮುಂದೆ ಕೂಡಿ ಏನಾಗ್ತಂತ ಹಾಡನ್ನ ಮತ್ತೆ ಬೇರೆ ಬೇರೆ ಮಾಡಿ ಓದಿಸ್ತ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಮುಂದೆ ನಾವು ಇದು ಮಾಡೋಣ. ಎಲ್ಲಿ ಯಾವ ತರ ಈಗ ನಾವು ಇನ್ನೂ ಸ್ವಲ್ಪ ಇದೈತೆ, ಈಗ ನಾವು ಟೈಮ್ ಆಗಿರೋದ್ರಿಂದ ಇದು ಮಾಡೋಣ. ಪ್ರೀತಿಯ ಸಹೋದರ ಸಹೋದರರೇ, ಅಲ್ಲಿ ಯಾವ ತರ ಅಂದ್ರೆ ಈಗ ನೋಡಿ, ಯೋಧ್ಯರ ಕಾಲದಲ್ಲಿ ಯೇಸುಸ್ವಾಮಿ ಬಂದಾಗ ಏನಾಯ್ತು, ಒಂದು ಮರವನ್ನು ಹಿಡ್ಕೊಂಡು ಯಾವ ತರ ಅದನ್ನ ಹೊಟ್ಟನ್ನು ಗೋಧಿಯನ್ನು ಬೇರೆ ಬೇರೆ ಮಾಡಿದ್ರು. ಅದೇ ರೀತಿಯಾಗಿ ಅಲ್ಲಿ ಒಂದು ಸುಗ್ಗಿ ನಡೀತು, ಒಂದು ಯುಗ ಇತ್ತು. ಅದೇ ರೀತಿಯಾಗಿ ನಮ್ಗೆ ನಾವಿರೋದಿಲ್ಲ, ಸುವಾರ್ತೆ ಯುಗದಲ್ಲಿ ಏನ್ ಮಾಡ್ತಾರ ಅಂದ್ರೆ, ಯೇಸುಸ್ವಾಮಿ ಬಂದು ಅದವಾದ ಕುಡುಗಲ್ಲಿ ಹಿಡ್ಕೊಂಡು ಸುಗ್ಗಿ ಮಾಡ್ಬೇಕತ್ತಿದ್ದಾರೆ. ಅದನ್ನ ಅಣಜಿಯನ್ನ ಮತ್ತೆ ಗೋಧಿಯನ್ನ ನಾವು ಚೆನ್ನಾಗಿ ಗೊತ್ತು, ಮನುಷ್ಯಕುಮಾರನ ಅದನ್ನ ಬಿತ್ತು ಹೋಗಿದ್ದ, ಅದನ್ನ ಏನಾಯ್ತು ಅಣಜಿ ತುಂಬ ಬೆಳೆದು ಬಿಟ್ಟಿದೆ. ಆ ಕ್ರಿಶ್ಚಿಯಾನಿಟಿ ಒಳಗೆ ಅದನ್ನೆಲ್ಲ ಬೇರೆ ಬೇರೆ ಮಾಡ್ಲಿಕ್ಕೆ ಈಗ ಅದು ಎರಡನೇ ಸುಗ್ಗಿ. ದೇವ್ರ ರಾಜ್ಯದಲ್ಲಿ ಯಾವ ಸುಗ್ಗಿ ನಡೀತಪ್ಪ ಅಂದ್ರೆ, ಒಂದ್ ತರ ಯಾವ್ದಕ್ಕೆ ಹೋಲಿಕೆ ಮಾಡಿದ್ರ ಅಂದ್ರೆ, ಯೇಸುಸ್ವಾಮಿ ಆಡನ್ನು ಕುರಿಯನ್ನು, ಆ ಕುರಿ ಅಂದ್ರೆ ಏನ್ ಮಾಡ್ತಂದ್ರೆ ಅದು ಯಾವಾಗ್ಲೂ ಕುರುಬನ ಸ್ವರಕ್ಕೆ ಹಿಂದೆ ಹೋಗುತ್ತೆ. ಈ ಹಾಡು ಯಾವಾಗ್ಲೂ ಹೋಗಂಗಿಲ್ಲ, ಅದು ಸ್ವಲ್ಪ ತಪ್ಪಾಗಿರ್ತದೆ. ಅದೇ ದೇವರಲ್ಲಿ ಮಾಡುವಂತದ್ದು ಅವ್ರಿಗೆ ಒಂದು ಎಲ್ಲರಿಗೆ ದೇವರಲ್ಲಿ ರಕ್ಷಣೆ ಕೊಟ್ಟು ಅವ್ರಿಗೆ ತನ್ನ ಮಹಿಮೆ ಸಿಂಹಾಸನ ದೇವದೂತರ ಒಂದಿಗೆ ಬರುವಾಗ ಎಲ್ಲಾ ಇಡೀ ಜನರು, ಎಲ್ಲಾ ಜನರು ಅಂತೇಳಿ ಕೊಡಲ್ಪಟ್ಟಿದ್ರು, ಎಲ್ಲಾ ಇಡೀ ಜನರು ಆತನ ಮುಂದೆ ಕುಂತ್ಕೊಂಡು ಯಾರ ದೇವರ ರಾಜ್ಯಕ್ಕೆ ಇದಾಗ್ಬೇಕು ಅವ್ರಿಗೆ ಮತ್ತೆ ಯಾರಿಗೆ ಸುವಾರ್ತೆ ಅನ್ನೋ ಮತ್ತೆ ತಿಳಿಸಿ ಅವ್ರಿಗೆ ರಕ್ಷಣೆಯನ್ನು ಕೊಡ್ಬೇಕಂತ ಎಲ್ಲರಿಗೆ ದೇವ್ರ ಎಲ್ಲರಿಗೆ ರಕ್ಷಣೆ ಕೊಡ್ತಾರ ಅನ್ನೋ ಶಬ್ದ ಇರೋ. ಅವಾಗ ಅದನ್ನ ನಾವೆಲ್ಲ ಬೇರೆ ಕಲಿತೀವಿ. ಇದರಲ್ಲಿ ನಾವು ಮೂರು ಸುಗ್ಗಿ ಪಾಠ ನೋಡಿದೀವಿ. ಅಲ್ಲಿ ಆಡನ್ನು ಕುರಿಯನ್ನು ಬೇರೆ ಬೇರೆ ಮಾಡಿದ್ರು, ಇದು ಅಣಜಿಯನ್ನು ಮತ್ತು ಗೋಧಿಯನ್ನು ಬೇರೆ ಬೇರೆ ನಡೀತಾ ಇದೆ. ಅದು ಯೋಧ್ಯರ ಕಾಲದಲ್ಲಿ ಅದು ನಡೆದು ಹೋಗ್ಬಿಟ್ಟಿದೆ, ಅದು ಯುಗದ ಸಮಾಪ್ತಿ ಆಗ್ಬಿಟ್ಟಿದೆ. ಈಗ ನಾವು ಇರೋದು ಯುಗ ಸುವಾರ್ತೆ ಯುಗದಲ್ಲಿ. ಪ್ರೀತಿಯ ಸಹೋದರ ಸಹೋದರ, ತಂದೆ ಆದ ದೇವರ ನಾಮದಿಂದ ಪ್ರೀತಿಯಿಂದ ಇದು ಒಂದು ತಾಳ್ಮೆಯಿಂದ ಕೇಳಿದಾರ, ಇದಕ್ಕಾಗಿ ಧನ್ಯವಾದ. ಮತ್ತೆ ಇದ್ರ ಏನಾರ ತಪ್ಪಿದ್ರೆ ನಮ್ಗೆ ಕ್ಷಮಿಸ್ರಿ, ಯಾಕಂದ್ರೆ ಕಲಿ ಅಭ್ಯಾಸ ಮಾಡ್ತಾರೆ ಜಾಸ್ತಿ. ದೇವ್ರಿಗೆ ಧನ್ಯವಾದ. ನನಗೆ ಅದನ್ನ ಸರಿಯಾಗಿ ಸ್ವಲ್ಪ ತಿಳಿಸ್ಲಿಕ್ಕೆ, ನಾವು ಓದೋ ಬರ ಇಲ್ಲವರ್ಗ ನಿಮ್ಗೆ ತಿಳಿಸ್ಲಿಕ್ಕೆ ಸಹಾಯ ಮಾಡಿದ್ರಲ್ಲ ದೇವ್ರು, ಕೋಟಿ ಕೋಟಿ ಧನ್ಯವಾದ. ಮತ್ತು ನನ್ನ ಸಹೋದರರು ಸಹ ನನಗೆ ಇದನ್ನ ವಾಕ್ಯಾಂಶ ಹಂಚ್ಕೊ ಅಂತೇಳಿ ನನಗೆ ಸರಳಿ ಫೋನ್ ಮಾಡಿದ್ರೆ. ಆದ್ರೆ ನನಗೆ ಅದೆಲ್ಲ ಇವತ್ತು ಟೈಮ್ ಇದ್ದಿರಲ್ಲ, ಆದ್ರೂ ನಾನು ದೇವ್ರು ಹೆಂಗೋ ಒಂದು ಇದು ಪಟ್ಟೆ, ಯಾಕಂದ್ರೆ ಅದನ್ನ ನಾನು ಈಗ 2 ವರ್ಷದಿಂದ ನಾನು 3 ವರ್ಷದಿಂದ ವಾಕ್ಯ ಬರ್ದಿಟ್ಟಿದ್ದೆ. ಹಂಗಾಗಿ ನನಗೆ ಅದು ಅನುಕೂಲ ಆಯ್ತು. ನಾವು ಹಿಂಗೆ ಬರ್ದು ಇಟ್ಕೋಬೇಕು, ಅದನ್ನ ಈಗಂತೂ ಬರೆಯಂಗಿಲ್ಲ, ಮರ್ದು ಬರ್ತಿದ್ದೆ ಅಷ್ಟೊತ್ತಿಗೆ. ಅದಕ್ಕೆ ನಾವು ಎಲ್ಲರಿಗೆ ಧನ್ಯವಾದ, ಥ್ಯಾಂಕ್ ಯು. ತಾಳ್ಮೆಯಿಂದ ನೀವು ಕೇಳಿದ್ರೆ, ತಪ್ಪಿದ್ರೆ ಕ್ಷಮಿಸ್ರಿ, ಏನಾದ್ರೆ ಹೇಳ್ಬೋದು. ನಮ್ಗೆ ಏನೋ ತಪ್ಪಿದ್ರೆ ನಮ್ಗೆ ತಿಟ್ಟು ನೀವು ಹೇಳ್ಬೋದು, ಅದೇನಿಲ್ಲ, ಏನು ಬೇಜಾರಿಲ್ಲ. ನಾವೆಲ್ಲರೂ ಒಂದೇ ರೀತಿಯಾಗಿ ಬೆಳೆಯೋಣ. ಥ್ಯಾಂಕ್ ಯು. ಆಮೇಲೆ ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಹೇಳಿದ್ರಿ ಬ್ರದರ್, ಚೆನ್ನಾಗಿ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನಮಸ್ತೆ ಬ್ರದರ್. ನಮಸ್ತೆ ನಮಸ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ, ಅಂತ್ಯಕ್ಕೆ ಬಂದಿದೆ ನಮ್ಮ ಪ್ರೀತಿಯ ಸಹೋದರ ಮಾತಾಡಿದಂತ ಒಂದು ಪಾಠ. ಅಲ್ಲಿ ನೋಡ್ಬೇಕಾದ್ರೆ ಮೂರು ಸುಗ್ಗಿಗಳು ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ಪಾಠ. ನಾನು ಕೂಡ ನಿಮ್ಮ ಸಮಯವನ್ನ ತಗೊಳಕ್ ಹೋಗಲ್ಲ, ಯಾಕಂದ್ರೆ 24ರಿಂದ ಎಲ್ಲಿಗೆ ಬಂದಿದೆ, ಈಗ 22ಕ್ಕೆ ಬಂದಿದೆ ಕೌಂಟ್ ಅಲ್ವಾ. ಒಬ್ಬೊಬ್ಬರಾಗಿ ಲೆಫ್ಟ್ ಆಗ್ತಾ ಇರ್ತೀರ. 21ಕ್ಕೆ ಬಂದಿದೆ, ಸದ್ಯಕ್ಕೆ ಇನ್ನೂ ಜಾಸ್ತಿ ಸಮಯ ತಗೊಳ್ಳಲ್ಲ. ಯಾಕಂದ್ರೆ ನಮ್ಮ ಎಲ್ಲ ಒಬ್ಬರ ಎಲ್ಲವನ್ನ ಏನ್ ಮಾಡಿದ್ರೆ ಸಂಕ್ಷಿಪ್ತವಾಗಿ ಕವರ್ ಮಾಡಿದರೆ, ಇನ್ನೇನೋ ಹೊಸ ಪಾಯಿಂಟ್ ನಾವು ಮಿಸ್ ಮಾಡ್ಕೊಂಡಿದೆ ಅಂತ ಹೇಳೋಣ ಅಂತ ನೋಡಿದ್ರೆ ಯಾವುದು ಇಲ್ಲ, ಎಲ್ಲ ಪಾಯಿಂಟ್ ಅವ್ರು ಕವರ್ ಮಾಡಿ ಅಲ್ವಾ. ಅದರಿಂದ ನಮ್ಗೆ ಗೊತ್ತು ಮೂರು ಸುಗ್ಗಿಗಳು. ಮೊದಲನೇ ಸುಗ್ಗಿ ಯಹೂದರ ಕಾಲದಲ್ಲಿ ನಡೆಯಿತು. ಆ ಗೋಧಿ ಅಂದ್ರೆ ಸಭೆಯಾಗಿ ಆಯ್ಕೆ ಮಾಡಲ್ಪಟ್ಟವರು, ಅಲ್ಲಿರುವಂತ ಒಂದು ಒಟ್ಟು ಅಂತ ಹೇಳ್ಬೇಕಾ, ಯಹೂದಿಯರ ಒಂದು ಕಾಲದಲ್ಲಿ ಇದ್ದಂತ ಆ ಒಂದು ಯಾರು ದೇವರ ಸ್ವೀಕರಿಸ್ತಿರುವಂತ ಒಂದು ಜನವನ್ನ. ಮತ್ತೆ ಸುವಾರ್ತೆ ಯುಗದಲ್ಲಿರುವಂತ ಗೋಧಿ, ಅದೇ ಒಂದು ಸಭೆಯಾಗಿ ಆಯ್ಕೆ ಮಾಡಲ್ಪಡುವವರು, ಅಂದ್ರೆ ಅನ್ಯ ಜನಾಂಗದವರು ಎಲ್ರು ಬರ್ತಾರೆ. ಅಣಜಿ ಅಂದ್ರೆ ಹೆಸರು ಕ್ರೈಸ್ತ ಬರ್ಬೋದು. ಮತ್ತೆ ಮೂರನೇ ಒಂದು ಸುಗ್ಗಿ ಅಂತ ನೋಡ್ಬೇಕಾದ್ರೆ ಆಡು ಮತ್ತೆ ಆ ಕುರಿ ಅಂತ ನೋಡ್ಬೇಕು. 1000 ವರ್ಷದಲ್ಲಿ ನೀತಿವಂತರಾಗಿ ಕ್ರಿಸ್ತನ ಒಂದು ಆ ಒಂದು 1000 ವರ್ಷದಲ್ಲಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವರು, ನಡೀದೇ ಇರೋರು, ಇದಕ್ಕೂ ಡಿಫ್ರೆನ್ಸ್ ಅಂತ ನೋಡಿದ್ವಿ. ನಮ್ಮ ಒಂದು ಗಮನ ಎಲ್ಲಿರ್ಬೇಕು, ಎಲ್ಲಿ ಗಮನಿಸ್ಬೇಕು ನಾವು ತುಂಬಾ ಸೂಕ್ಷ್ಮವಾಗಿ, ಎರಡನೆಯ ಸುಗ್ಗಿ ನಡೀತಾ ಇದೆಯಾ?
ನಡೀತಾ ಇದೆ. ನಾವೆಲ್ಲ ಏನಾಗಿದೀವಿ, ನಾವೆಲ್ಲ ಅಣಜಿಗಳಾಗಿದ್ದೀವಿ. ಗೋಧಿಗಳು ಯಾರು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇಲ್ಲ, ಹಂಗಾದ್ರೆ ಅಣಜಿಗಳಾಗಿದ್ದೀರಾ? ಕರೆಕ್ಟ್ ಅಲ್ವಾ? ಏನು ಹಣಜಿಗೂ ಗೋಧಿಗೆ ಏನಪ್ಪ ಡಿಫ್ರೆನ್ಸ್? ಅದ್ರೆಲ್ಲ ಹೇಳಿದ್ರು ಎಲ್ಲ ಪಾಯಿಂಟ್ ಗಮನಿಸಿದ್ರೆ ಕೇಳ್ಬಿಡ್ತೀರಾ. ಏನು ನೀವು ಹಣಜಿಗೂ ಗೋಧಿಗೂ ಅದಕ್ಕೆ ಏನಂತಾರೆ ಅಂದ್ರೆ, ನೀವು ಸುಗ್ಗಿಯ ಕಾಲದವರೆಗೂ ವೈಟ್ ಮಾಡಿ ಅಂತ ಹೇಳ್ತಾರಲ್ವಾ ಆ ಒಂದು ಯಜಮಾನ. ಅಣಜಿ ಗೋಧಿ ಒಂದೇ ತರ ಇರುತ್ತೆ ಬ್ರದರ್, ಆದ್ರೆ ಗೋಧಿ ಬಾಗುತ್ತೆ, ಆದ್ರೆ ಅಣಜಿ ಬಾಗಲ್ಲ. ಓಕೆ, ಯಾಕೆ ಗೋಧಿ ಬಾಗುತ್ತೆ? ಅದರಲ್ಲಿ ವೈಟ್ ಇರುತ್ತೆ ಬ್ರದರ್, ಅದು ಜೊಳ್ಳು ಇರುತ್ತೆ, ಅದ್ರಲ್ಲಿ ಕಾಲ್ ಇರುತ್ತೆ, ಇದ್ರಲ್ಲಿ ಕಾಲ್ ಇರಲ್ಲ ಅಲ್ವಾ. ಗೋಧಿ ಇರುತ್ತೆ ಅದ್ರಲ್ಲಿ ಇರಲ್ಲ, ಅದಕ್ಕೆ ಅದು ಆಗಿ ನಿಂತ್ಕೊಂಡಿರುತ್ತೆ ಹೆಮ್ಮೆ ಆಗಿ, ಓ ನಾನೇ ಓ ನಾನೇ ಕರೆಕ್ಟ್ ಅನ್ನೋ ರೀತಿ ನಿಂತ್ಕೊಂಡಿರುತ್ತೆ. ಈಗ ಗೋಧಿ ಇರೋದೇನಾಗುತ್ತೆ, ಅಲ್ಲಪ್ಪ ದೇವ್ರೆ ನಿನ್ನ ಕೃಪೆಯಿಂದ ನಿಂತಿದ್ದೀನಿ ದೇವ್ರೆ ಅಂತ ಬಾಗಿರುತ್ತೆ ಅಲ್ವಾ. ಇವತ್ತು ನಾವು ಗೋಧಿ ಅಂತ ನಾವು ಹೇಳ್ತಾ ಇದೀವಿ ಅಲ್ವಾ. ಗೋಧಿ ಅಂದ್ರೆ ಏನು? ದೇವ್ರ ಮಕ್ಕಳು. ಕರೆಕ್ಟ್. ಏನ್ ಗೋಧಿ ಅಂದ್ರೆ ಏನು? ದೇವ್ರ ಮಕ್ಕಳು ಅಂದ್ರೆ ಏನಿದೆ ಗೋಧಿಯಲ್ಲಿ, ಏನಿದೆ ಗೋಧಿ ಅಂದ್ರೆ ಏನು? ಏನಕ್ಕೆ ಗೋಧಿ ಅಂತ ಬಂತು? ದೇವ್ರ ವಾಕ್ಯಕ್ಕೆ. ಅಲ್ಲ, ಗೋಧಿ ಅಂದ್ರೆ ಒಂದು ಫಲ ಅಲ್ವಾ, ಗೋಧಿ ಅಂದ್ರೆ. ನನ್ ಕರೆಕ್ಟ್ ಆಗಿ ಪಿಕ್ಚರ್ ಬೇಕು ನಿಮ್ಗೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಹೇಳ್ಬಿಡ್ತಾರೆ. ಗೋಧಿ ಅಂದ್ರೆ ಏನ್ ಬರುತ್ತೆ ಕ್ಲಿಯರ್ ಆಗಿ? ನಾವು ಗೋಧಿ ಅಂತ ಹೇಳ್ತೀವಿ, ಏನಿದೆ ಗೋಧಿ ನಮ್ಮಲ್ಲಿ? ಏನಿದೆ ಗೋಧಿ ಅನ್ನೋದಕ್ಕೆ ನಾವು ನಮ್ಮಲ್ಲಿ ಏನಿದೆ ಅಂತ ಹೇಳ್ತಾ ಇದೀವಿ? ಫಲ. ಫಲ, ಗುಡ್ ಅಲ್ವಾ. ಫಲ ಅಂದ್ರೆ ಏನು? ದೇವರ ಗುಣಗಳು, ದೇವರ ಸ್ವಾರೂಪ್ಯ, ಕ್ರಿಸ್ತನ ಸ್ವಾರೂಪ್ಯ, ದೇವರ ಗುಣಗಳು ತಾನೇ ಫಲ ಬರುತ್ತೆ. ಆತ್ಮಿಕ ಫಲಗಳ ಬಗ್ಗೆ ನೋಡಿದಿವಲ್ಲ, ಗಲಾತ್ಯದವರಿಗೆ 5:22 ಓದಿದಲ್ವಾ? ಫಲ ಅಂದ್ರೆ ಗುಣಗಳು. ಯಾರ ಗುಣಗಳನ್ನ ಬೆಳೆಸ್ಕೊಳ್ತಾರ ಅವ್ರ ಮಾತ್ರ ಏನಾಗ್ತಾರೆ? ಗೋಧಿಯಾಗಿ ಗೋಧಿ. ಕರೆಕ್ಟಾ? ಅಂದ್ರೆ ನಮ್ಮ ಎಲ್ಲರ ಗಮನ ಎಲ್ಲಿರ್ಬೇಕು? ಸುವಾರ್ತೆ ಯಹೂದಿಯ ವರ್ಗದಲ್ಲಿ ನಡೀತಪ್ಪ ಬಿಟ್ಬಿಡನ, ಆಯ್ತು ಅಲ್ಲೇನು ಗೋಧಿ ಆಗಿದ್ರೆ ಮತ್ತೆ ಒಟ್ಟು ಹೋಯ್ತು. ದೇವರ ರಾಜ್ಯದಲ್ಲಿ ಆಡು ಕುರಿ ಬರುತ್ತೆ ಬರ್ಲಿ, ಮುಂದೆ ಬರುವಂತ ವಿಷಯ ಇದೆ. ಇವತ್ತು ನಾನೇನಾಗಿದ್ದೀನಪ್ಪ ಅಂದ್ರೆ ಗೋಧಿಯಾಗ ಕರೆಯಲ್ಪಟ್ಟಿದೀನಿ. ಅಂದ್ರೆ ನಾನು ಕ್ರಿಸ್ತನ ಗುಣಗಳನ್ನ ಬೆಳೆಸ್ಕೊಳ್ತಾ ಇದೀನ, ಇಲ್ಲ ಅಂದ್ರೆ ನಾನು ಏನಾಗ್ಬಿಡ್ತೀನಿ? ಕೊನೆಯಲ್ಲಿ ಗೋಧಿ ಇಲ್ಲ ಅಂದ್ರೆ ಬಗ್ಗಕ್ಕಾಗುತ್ತಾ? ಗೋಧಿ ನಿಂತ್ಕೊಂಡಿರುತ್ತೆ, ನಿಂತ್ಕೊಂಡಿದ್ರೆ ಏನ್ ಮಾಡ್ತಾರೆ? ಓ ಇದು ಅಣೆಜಿ ಅಂತ ಕಟ್ ಮಾಡ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಕೇರ್ಫುಲ್ ಆಗಿ ಬಗ್ಬೇಕು, ನನ್ನಲ್ಲಿ ಗೋಧಿ ಬಂದ್ರೆ ಮಾತ್ರ ನನ್ನ ಕೈಲಿ ಬಗ್ಗಕ್ಕಾಗುತ್ತೆ, ಇಲ್ಲಾಂದ್ರೆ ಬಗ್ಗಲ್ಲ ನಾನು. ಅಂದ್ರೆ ನಾನು ಯೋಚನೆ ಮಾಡ್ಬೇಕು, ನಾನು ಬೆಂಕಿಗೆ ಆಹುತಿ ಆಗದೆ ಇರ್ಬೇಕಾದ್ರೆ ಫಲವನ್ನ ಕೊಡ್ಬೇಕು. ಕರೆಕ್ಟ್ ಅಲ್ವಾ? ಗಮನ ಅಲ್ಲಿ ಮಾತ್ರ ಇರ್ಬೇಕು. ಅಲ್ಲಿದ್ದು ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಫಲವನ್ನ ಕೊಡ್ತಾ ಇದೀವಿ? ಒಂದ್ ವೇಳೆ ಕೊಡ್ತಾ ಇಲ್ಲ ಅಂದ್ರೆ ನಾವು ಅವಕಾಶವನ್ನ ಮಿಸ್ ಮಾಡ್ಕೊಳ್ತೀವಿ. ಆ ಗೋಧಿ 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 ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಇರ್ಬೇಕು. ಕ್ರಿಸ್ತನ ಸ್ವರೂಪ್ಯ, ಆ ಫಲ ಬೆಳೀತಾ ಇದೀನ, ಬೆಳೆಸ್ಕೊಳ್ತಾ ಇದೀನ, ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದೀನ. 1 ಗಂಟೆಗಳ ಕಾಲ ದೇವರಿಗೋಸ್ಕರ ನನಗೆ ಕೈಲಿ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಒಂದು ಪ್ರತಿದಿನ ಕ್ರಿಸ್ತನ ಸ್ವರೂಪದಲ್ಲಿ ನಡೆಯೋದು ಹೇಗಾಗುತ್ತೆ ನನಗೆ? ನೋಡಿ ಲೇಟ್ ಸ್ಟಾರ್ಟ್ ಆಯ್ತು, ಆದ್ರೂ ಏನಾಯ್ತು, 1 ಗಂಟೆ ಆಗಿದ್ರೆ ಕೆಲವರು ಟಕ್ ಅಂತ ಅಷ್ಟೇ ಅಪ್ಪ ನಾನು ಇರೋದು. ಎಲ್ಲಪ್ಪ ಬ್ರದರ್ ನೀವು ಮಾತಾಡ್ಕೊಂಡು ಹೋಗ್ತಾ ಇರಿ, ನಾನಂತೂ 1 ಗಂಟೆವರೆಗೂ ಇರೋದು, ಕಟ್ ಮಾಡ್ತೀನಿ ಹೋಗ್ತಾರ ಅಲ್ವಾ. ಯೋಚನೆ ಮಾಡಿ, ದೇವ್ರ ಮಕ್ಕಳು ದೇವ್ರ ನಮ್ ಕೈಲಿ ಕೊಟ್ಟಿದ್ರೆ ಕೆಲವೊಂದ್ ಟೈಮಲ್ಲಿ ನಮ್ಗೆ ಗದರುವಿಕೆ ಇರುತ್ತೆ, ಕರೆಕ್ಷನ್ಸ್ ಇರುತ್ತೆ, ಎಲ್ಲ ದೇವ್ರ ನಮ್ಗೆ ನಮ್ಮ ಒಳ್ಳೇದಕ್ಕೋಸ್ಕರ ಮಾಡೋದು. ನಾವು ಆತ್ಮಿಕ ಫಲಗಳನ್ನ ಕೊಡ್ಬೇಕು. ಬ್ರದರ್ ಕೂಡ ತುಂಬಾ ಸಂಕ್ಷಿಪ್ತ ಮಾತಾಡಿದ್ರೆ, ನಿಜವಾಗ್ಲು ಬ್ರದರ್ ಹೇಳ್ತಾರೆ ನನಗೆ ಓದಕ್ ಬರಲ್ಲ ಅಂದಾಗ ನನ್ ತುಂಬಾ ಇದಾಗುತ್ತೆ, ಬಟ್ ನೋಡಿದ್ರೆ ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇವ್ರು ಅವರಿಗೆ ಇಷ್ಟೊಂದು ಜ್ಞಾನವನ್ನ ಕೊಟ್ಟು, ಇಷ್ಟು ಚೆನ್ನಾಗಿ ಅಂತ ಮಾತಾಡೋದಕ್ಕೆ ಅವರಿಗೆ ಜ್ಞಾನ ಕೊಟ್ಟಕ್ಕೋಸ್ಕರ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಅದು ಮಾತ್ರವಲ್ಲದೆ ಬರುವಂತ ದಿನಗಳಲ್ಲಿ ದೇವರು ಅವರನ್ನು ಎತ್ತು ಉಪಯೋಗ ಮಾಡಿ ಇನ್ನೂ ಹಲವಾರು ದೇವರ ಮಕ್ಕಳಿಗೆ ಸುವಾರ್ತೆ ಹೇಳುವವರಾಗಿ ಅವರನ್ನು ಉಪಯೋಗ ಮಾಡುವ ಹಾಗೆ ನಾವೆಲ್ಲರೂ ಅವರನ್ನ ಪ್ರಾರ್ಥನೆ ನೆನೆಸ್ಕೊಳ್ಳೋಣ. ಥ್ಯಾಂಕ್ ಯು ಬ್ರದರ್, ಎಲ್ಲಪ್ಪ ಬ್ರದರ್ ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಸಮಯದಲ್ಲಿ ದೇವ್ರು ಕೊಟ್ಟಂತ ಈ ಒಂದು ಸತ್ಯ ದೇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಅವಕಾಶಕ್ಕಾಗಿ ಈ ಒಂದು ಕೂಟವನ್ನ ನಾವು ಮುಕ್ತಾಯಕ್ಕೆ ತರೋಣ. ಕೊನೆಯದಾಗಿ ಈ ಕೂಟವನ್ನ ಮುಕ್ತಾಯ ಮಾಡುವ ಹಾಗೆ ನಮ್ಮ ಮಧ್ಯೆ ಇರುವಂತ ನಮ್ಮ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಶ್ರೀಕಾಂತ್ ಬ್ರದರ್.
ಸರಿ. ನಮ್ಮ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೀನಿ ಮಾಡ್ತೀನಿ ಬ್ರದರ್. ಹಾ ಸರಿ, ಶ್ರೀಕಾಂತ್ ಮಾಡಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಹಗಲಿರುಳಲ್ಲಿ ವಾಸಿಸುವ ನಮ್ಮ ಪರಲೋಕದ ತಂದೆ, ಆ ದೇವರಿಗೆ ಸ್ತೋತ್ರ ಮಾಡ್ತೀವಪ್ಪ. ಈ ಒಂದು ಸಂಜೆ ವೇಳೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನಮ್ಮ ತಂದೆ ಆ ದೇವರಿಗೆ ಸ್ತೋತ್ರ ಮಾಡ್ತೀವಿ. ದೇವರೇ, ಉತ್ಸವದ್ರ ಮೂಲಕವಾಗಿ ಈ ಸತ್ಯವನ್ನು ಕೇಳಿಯಂತೆ ಅದರಂತೆ ನಡ್ಕೊಳ್ಳುವಂತೆ ಅಪ್ಪ ದೇವ್ರೆ, ಆ ಗೋಧಿಯನ್ನು ಅದೇ ಹೊಟ್ಟನ್ನು ಕೂಡ ದೇವ್ರೆ ಆ ತಕ್ಕ ಸಮಯದಲ್ಲಿ ಫಲ ಪಡೆಯುವಂತೆ ದೇವ್ರೆ ಸೌದ್ರ ಮೂಲಕವಾಗಿ ತಿಳ್ಕೊಳ್ಳುವಂತೆ ಅದರಂತೆ ಆಸಕ್ತಿಯಿಂದ ಬೆಳೆಯುವಂತೆ ಆ ವಾಕ್ಯಗಳು ಏನ್ ಹೇಳ್ತೈತೆ ಎಂಬುದಾಗಿ ತಿಳ್ಕೊಂಡು ಪ್ರತಿಯೊಬ್ಬರು ಅದರಂತೆ ನಡ್ಕೊಳ್ಳುವಂತೆ ನಮ್ಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಬೇಡ್ಕೊಳ್ತೇವಪ್ಪ ತಂದೆ ಆ ದೇವ್ರೆ. ಹೌದು ದೇವ್ರೆ, ಅನೇಕ ವಿಚಾರದಲ್ಲಿ ನಾವು ಬೆಳಿಬೇಕು, ಅನೇಕ ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕು. ಈ ಸತ್ಯವನ್ನು ಕೇಳಿ ಅದರಂತೆ ಆವರಿಸ್ಕೊಂಡು ಅದನ್ನ ನಾವು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಅದನ್ನ ಹೃದಯದಲ್ಲಿ ಇಟ್ಕೊಳ್ಲಿಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಬೇಡ್ಕೊಳ್ತೇವಪ್ಪ ತಂದೆ ಆ ದೇವ್ರೆ. ಮಗನ ಮೂಲಕವಾಗಿ ನಮ್ಗಿನ್ನು ಹೆಚ್ಚಾಗಿ ನಾವು ರಕ್ಷಣೆ ಹೊಂದಿದೀವಿ, ಅದ ಸತ್ಯದಲ್ಲಿ ಬೆಳಿಲಿಕ್ಕೆ ಏನು ನಡ್ಕೊಳ್ಲಿಕ್ಕೆ ಸಹಾಯ ಮಾಡ್ರಿ. ಈ ಸಹೋದರ ಮೂಲಕವಾಗಿ ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು, ಬಲವನ್ನು, ಇನ್ನು ಹೆಚ್ಚಾಗಿ ಅತೀಕವಾಗಿ ಜ್ಞಾನವನ್ನು ತಿಳುವಳಿಕೆ ಕೊಡ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಆ ದೇವ್ರೆ. ಅಪ್ಪ ಇನ್ನು ಸಹೋದರ ಮೂಲಕವಾಗಿ ಇನ್ನು ಅನೇಕ ವಿಚಾರದಲ್ಲಿ ಬೆಳ್ಕೊಂಡು ಅದನ್ನ ನಾವು ಇನ್ನೊಬ್ಬರಿಗೆ ಸಹೋದರ ಮೂಲಕವಾಗಿ ಸುವಾರ್ತೆ ಸಾರ ಅದನ್ನು ಕಲಿಸ್ರಿ ಎಂಬುದಾಗಿ ನಾವು ಬೇಡ್ಕೊಳ್ತೇನೆ ಆ ದೇವ್ರೆ. ಅಪ್ಪ ದೇವ್ರೆ, ಈ ಸಮಯದಲ್ಲಿ ಕರ್ತನೆ ನಾವು ಕೇಳಿ ಅದನ್ನ ಆವರಿಸ್ಕೊಂಡು ಇನ್ನು ಹೆಚ್ಚಾಗಿ ಬೆಳಿಬೇಕು ಎಂಬುದಾಗಿ ನಮ್ಮ ಹೃದಯದಲ್ಲಿ ನಾವು ಇಟ್ಕೊಳ್ಳೋಕೆ ನಿಮ್ಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ತೇವಪ್ಪ ತಂದೆ ದೇವ್ರೆ. ಈ ಪ್ರಾರ್ಥನೆ ಮೂಲಕವಾಗಿ ನಮ್ಮನ್ನ ನಾವು ತಗ್ಗಿಸ್ಕೊಳ್ತಾ ನಿಮ್ಮನ್ನ ಹೆಚ್ಚಿಸ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತಪ್ಪ ನಮ್ಮ ತಂದೆ. ಆಮೆನ್. ಥ್ಯಾಂಕ್ ಯು.